ಬೆಂಗಳೂರಿಗೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಅವರ ಕನಸಾಗಿರುತ್ತೆ. ಅದಕ್ಕೋಸ್ಕರ ಆಗಲೂ ರಾತ್ರಿ ಕಷ್ಟಪಟ್ಟು ದುಡಿಯುವಂಥವ್ರು ತುಂಬ ಚೆನ್ನಾಗಿದ್ದಾರೆ. ನೋ ಸರ್, ಈಗ ಬಡವ್ರು ಬದುಕರು ಹೆಂಗ್ ಬದುಕಿಸ್ತಾ ಇದಾರೆ? ಒಂದೊಂದು ಲಕ್ಷ ಮಳ್ಳಿಗೆ ಹಾಕ್ಬಿಟ್ರು, ನಾವು ಬದುಕೋದು ಹೆಂಗೆ ಸರ್? ಈ ಕಟ್ ಪೀಸ್ ಕೊಡೋದ್ರಿಂದ ಇದ್ ಬಂದ್ಬಿಟ್ಟು ಇಲ್ಲಿ ಕಟ್ ಆಗುತ್ತೆ, ಇಲ್ಲಿ ಜಾಯಿಂಟ್ ಆಗ್ತಾರೆ. ಜಾಯಿಂಟ್ ಇಲ್ಲಿ ಮಳೆ ನೀರು ಬಿದ್ದ ನೀರು ಸೀದಾ ಅದ್ರೊಳಗೆ ಪೈಪ್ ಹೊಳಿಕೊತಂದ್ರೆ ಇದ್ರೊಳಗೆಲ್ಲ ನೀರು ನಿಂತ್ಕೊಂಡಿರುತ್ತೆ. ಅವಾಗ ಏನಾಗುತ್ತೆ, ಅವಾಗಲೇನೇ ಇದು ಕೆಟ್ಟು ಬೀಳೋದು. ಒಳಗಡೆ ನೀರೋದ್ರೆ ಇದು ತುಕ್ಕ ಹಿಡಿಯೋ ಚಾನ್ಸ್. ಒಂದು ಎರಡು ರಿಂಗ್ ಕುಡಿಯೋ ಬದಲು ಒಂದೇ ರಿಂಗ್ ಹೊಡಿತಾರೆ. ಒಂದ್ ರಿಂಗ್ ಹೊಡಿತಾರೆ, ಅಲ್ಲಿಗೆ ನಿಮ್ಗೆ 2 kg ಉಳಿದಿತ್ತು. ಇಲ್ಲ ಹಿಂಗ್ ಹೊಡೆದ್ರೆ ಜಂಪ್ ಹೊಡಿಯುತ್ತೆ, ಸೌಂಡ್ ಹೊಡಿತ. ಅದು ಸೌಂಡ್ ಏನಕ್ಕೆ ಬರುತ್ತೆ ಅಂದ್ರೆ ಅದೇ ಡಿಸ್ಟ್ರಿಬ್ಯೂಷನ್ ಹೆಚ್ಚು ಕಮ್ಮಿ ಹಾಕಿರೋ ಮಾತ್ರ ಆತರ ಆಗುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನಾನೇನಪ್ಪ ಅಂದರೆ ಒಂದು ಚಿಕ್ಕದಾದಂತಹ ಒಂದು ಚೊಕ್ಕದಾದಂತಹ ಮನೇನ ಎಷ್ಟು ಬಜೆಟಲ್ಲಿ ಕಟ್ಬೋದು ಮತ್ತು ಹೇಗೆ ಪ್ಲ್ಯಾನ್ ಮಾಡಿ, ಚಿಕ್ಕ ಜಾಗ ಚಿಕ್ಕದೇ ಇದ್ರೂ ಒಂದು ಅರ್ಧ ಸೈಟ್ ಇದ್ರೂ, ಸೊ ಆ ಅರ್ಧ ಸೈಟಲ್ಲಿ ಎಷ್ಟು ಪ್ಲ್ಯಾನ್ ಮಾಡಿ ಎಷ್ಟು ಚೆನ್ನಾಗಿ ಕಟ್ಬೋದು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಆ ವಿಡಿಯೋ ಈಗ ಜಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಹಂತದಲ್ಲಿದೆ. ನಾನು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನೆಕ್ಸ್ಟು ಇದೇ ಮನೇನ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಮತ್ತು ಎಷ್ಟು ಬಜೆಟ್ ಆಯಿತು ಅನ್ನೋದನ್ನು ಸಹ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಸೊ ಈಗ ತುಂಬ ತಡ ಮಾಡೋದು ಬೇಡ, ಬನ್ನಿ ಆ ವಿಡಿಯೋನ ನೋಡ್ಬೇಡ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಪಬ್ಲಿಕ್ ಚಾಯ್ಸ್ ಕನ್ನಡ. ಸೊ ಆಲ್ಮೋಸ್ಟ್ ನಮ್ಮ ವಿಡಿಯೋಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಜಾಸ್ತಿ ವಿಡಿಯೋ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥದ್ದು ಅಂದರೆ ಮನೆ. ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಬೇಕು ಅಂದರೆ ತುಂಬಾ ಕಷ್ಟ ಅಂತಲೂ ಗೊತ್ತು. ಸೊ ಹಾಗಾಗಿ ಇವತ್ತು ಒಂದು ವಿಡಿಯೋದಲ್ಲಿ ಮನೇನ ಸಿಂಪಲ್ಲಾಗಿ ಹೇಗೆ ಕಟ್ಬೋದು ಕಡಿಮೆ ಖರ್ಚಲ್ಲಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ಒಂದು ಮನೆ ಆಲ್ರೆಡಿ ಕನ್ಸ್ಟ್ರಕ್ಷನಲ್ಲಿ ಇದೆ. ಸೊ ಈ ಕನ್ಸ್ಟ್ರಕ್ಷನಲ್ಲಿ ಇರುವಂಥ ಮನೇನ ಸೊ ಮೇಸ್ತ್ರಿನೂ ಸಹ ಇಲ್ಲೇ ಇದ್ದಾರೆ. ಸೊ ಅವರು ಮೇಸ್ತ್ರಿ ಹತ್ರ ಕೇಳ್ಬಿಟ್ಟು ಈಗ ಎಷ್ಟು ಖರ್ಚಾಯಿತು ಇದಕ್ಕೆ ಮತ್ತು ಎಷ್ಟು ಚದರ ಇದೆ ಈ ಮನೆ ಅನ್ನೋದನ್ನು ಕೇಳಿ ಅವರಿಂದಲೇ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಹಾಂ, ನಾವೇ ಸರ್ ಗರೆ ಮೇಸ್ತ್ರಿ. ನಾವು ಇದೆಲ್ಲ ಟಿಜೆಡ್ ಮೆಟ್ರಲ್ ಗಂಟೆಗೆ ನಾವು ತೊಗೊಂಡು ಮಾಡಿಸ್ತಿರೋದು. ಈಗ ಗೇಟಿಂದ ಹಿಡ್ಕೊಂಡು ಫುಲ್ ಬಿಲ್ಡಿಂಗ್ ಬೀಗ ಕೊಡೋದು ಗಂಟ ನಮ್ಮ ಜವಾಬ್ದಾರಿ. ಪಿಟ್ಟು ಗಿಟ್ಟು ಅದೆಲ್ಲ ಎಷ್ಟು ಬರುತ್ತೆ, ಬಿಲ್ಡಿಂಗ್ ವರ್ಕ್ ಏನಿದೆ ಅದು ಏಟ್ ಇದ್ರೆ ನಾವು ಮುಗಿಸ್ಕೊಡೋದು. ಎಲ್ಲ ನಾವೇ ತೊಗೊಂಡ್ಬಂದು ಒಂದ್ ಸೆಲೆಕ್ಷನ್ ಮಾಡ್ತಾರೆ, ಇಲ್ಲ ನಾವು ಸೆಲೆಕ್ಷನ್ ಮಾಡ್ಕೊಂಡು ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಮಾಡ್ಕೊಡೋದು ಜವಾಬ್ದಾರಿ ನಮ್ದು. ಫುಲ್ ಮೆಟ್ರಲ್ ಕಾಂಟ್ರಾಕ್ಟ್. ಸರ್ ಎರಡ್ ಫ್ಲೋರ್ ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ನಿಮ್ಗೆ ಈಗ ನಾವು ಮಾಡಿರೋದಲ್ವಾ, ಇದು ಟೋಟಲ್ ಬಂದ್ಬಿಟ್ಟು 12 ಚದರ ಬರುತ್ತೆ. 12 ಚದರಕ್ಕೆ ಬಂದ್ಬಿಟ್ಟು 22 ಲಕ್ಷ ಆಗುತ್ತೆ. ಇದಕ್ಕೆ 22 ಲಕ್ಷ ಗ್ರಾನೈಟ್ ಟೈಲ್ಸ್ ಎಲ್ಲ ಬರುತ್ತೆ. ಫುಲ್ ಎ ಟು ಝಡ್ ಹೊರಗಡೆ ಪೇಂಟಿಂಗ್ ಗೇಂಟಿಂಗ್ ಎಲ್ಲ ಮಾಡಿ ರೈಲಿಂಗ್ಸ್ ಎಲ್ಲ ಮಾಡಿ ಬೀಗ ಹಾಕಿ ಕೊಡೋ ತರ ಬರ. ನೀವು ಒಂದು ನಿಮಿಷ ನೋಡಂಗಿದ್ರೆ ಬನ್ನಿ, ನೋಡ್ಬಿಟ್ಟು ನಿಮ್ಗೆ ಒಂದು ಅನುಭವ ಗೊತ್ತಾಗುತ್ತೆ. ಬನ್ನಿ, ಇದು ಕಂಪ್ಲೀಟ್ A to Z. ಓನರ್ಗಳು ಬಂದು ಏನು ತೊಂದರೆ ಇಲ್ಲ. 2 times ಕ್ಯೂರಿಂಗ್ ಮಾಡ್ತೀವಿ, ಆರ್ಲೊ ಬ್ಲಾಕ್ಸ್ ಕಟ್ತೀವಿ, ಆಮೇಲೆ ಹೊರಗಡೆ ರೈಲಿಂಗ್ಸ್ ಗೇಟ್ ಗೀಟ್ ಎಲ್ಲ ಗೇಟ್ ಮಾಡ್ತಿದ್ದಾರೆ ನೋಡಿ. ಈ ತರ ಬರುತ್ತೆ ಗೇಟು, ಹೊರಗಡೆ ಗೇಟ್ ಇದು. ಇದು ನೀವೇ ಮಾಡಿಸ್ತಿರೋದು? ಇದು ನಾವೇ ಸರ್ ಮಾಡಿಸ್ತಿರೋದು. ಇದು ಔಟರ್ ಗೇಟ್ ಬರುತ್ತೆ, ಇಲ್ಲಿ ನವಿಲ್ಗರಿ ಡಿಸೈನ್ ಬರುತ್ತೆ ಮುಂದೆಗಡೆ. ಇದು ಔಟರ್ ಶೋ. ಹಿಂಗ್ ಬನ್ನಿ ಸರ್, ಹಿಂಗ್ ಈ ಕಡೆಯಿಂದ ಬರುತ್ತೆ ಫ್ರಂಟ್ ಸೈಡ್. ಇದು ಈ ಕಡೆಯಿಂದ ಫ್ರಂಟ್ ಬರುತ್ತೆ. ಇದು ಹಾ ಸರ್, ನಾವೇ ತರಿಸ್ಬಿಟ್ಟು ಮಾಡೋದು. ಮೆಟೀರಿಯಲ್ ಕಾಂಟ್ರಾಕ್ಟ್ ಆಗಿದ್ದರಿಂದ ನಾವು ಎಲ್ಲ ನಾವೇ ತಂದ್ಬಿಟ್ರೆ ಮುಂದೆ ನಿಂತ್ಕೊಂಡು ಮಾಡೋದು ಕೆಲಸನ. ಬನ್ನಿ ಸರ್, ತೋರಿಸ್ತೀನಿ ಸರ್. ಇದು ರೋಡ್ ಸೈಡ್ ಪಿಟ್ಟು, ಇದು ನೋಡಿ ರೋಡ್ ಸೈಡ್ ಪಿಟ್ ತೆಗೆದ್ಬಿಟ್ಟು ಇಲ್ಲಿಂದ ಕಲೆಕ್ಷನ್ ಇದು ಕನೆಕ್ಟ್ ಆಗುತ್ತೆ. ಇನ್ನ ಕಂಪ್ಲೀಟ್ ಆಗಿಲ್ಲ ಸರ್. ಇನ್ನ ಸರ್ 6 pillar, 6 pillar ಬರುತ್ತೆ. 6 pillar ಬಿಲ್ಡಿಂಗ್, 15x40 ಸೈಟ್ ಮೆಜರ್ಮೆಂಟ್. ಒಂದೂವರೆ ಅಡಿ ಸರ್, 6 inch ಆಗಲ್ಲ, 1.5 ಆಗ ಉದ್ದ. ಬಿಲ್ಡಿಂಗ್ ಮೋಲ್ಡ್ಗೆಲ್ಲ 12, 10, 8 ಡಬಲ್ ರಿಂಗ್. ಡಬಲ್ ರಿಂಗ್ ಅದು 8mm ರಾಡ್ ಬರುತ್ತೆ. ಪಿಲ್ಲರ್ ರಾಡ್ ಬಂದ್ಬಿಟ್ಟು 16mm. ಡಬಲ್ ರಿಂಗ್ ಬರುತ್ತೆ, 8mm ಡಬಲ್ ರಿಂಗ್ ಅಂದ್ರೆ ಅದ್ರ ಮೇಲೆ ಒಂದು ಡಬಲ್ ರಿಂಗ್ ಇರುತ್ತೆ. ಆಮೇಲೆ ಇದನ್ನ ಕಂಪ್ಲೀಟ್ ಆಗಿಲ್ಲ ಸರ್, ಟೈಲ್ಸ್ ಹಾಕ್ತಿದಾರೆ ಒಳಗಡೆ ಎಲ್ಲ. ಹಾ ಬನ್ನಿ ಸರ್. ಸರ್ ಈ ತಳಗಡೆ ಮೇಲ್ಗಡೆ ರೂಮ್ಗೆ ಎಲ್ಲ ಬಂದಿರೋದು ಗ್ಯಾಸ್ ಲೈನ್ ಪೈಪ್ ನೋಡಿ. 1-2 ಗ್ಯಾಸ್ ಲೈನ್ ಮೇಲ್ಗಡೆ, ಒಂದ್ ಮನೆ
ತಳಗಡೆ ಒಂದು ಮನೆ ಗ್ಯಾಸ್ ಲೈನ್. ಗ್ಯಾಸ್ ಸಿಲಿಂಡರ್ ಎಲ್ಲಿ ಮಾಡ್ಕೋಬಹುದು? ಇದು ಪಕ್ಕದಲ್ಲಿ ಪಾರ್ಟಿಷನ್ ಗೋಡೆ ಬರುತ್ತೆ, ಇಲ್ಲೊಂದು ಬಾತ್ರೂಮ್ ಬರುತ್ತೆ ಅಷ್ಟ. ಇದು ಫುಲ್ ಜಲ್ರ ಹಾಕೋಬಹುದು ಇಲ್ಲಿ. ಇದು ರೈಲಿಂಗ್ಸ್ ಹಿಂಗಿಂದ ಬಂದು ಇದ್ರಲ್ಲೇ ನಾವು ಪಾರ್ಕಿಂಗ್ ಎಲ್ಲ ಬಿಟ್ಕೊಂಡು ತಳಗಡೆ ಮನೆ ಬನ್ನಿ ಸರ್, ಈ ಕಡೆಯಿಂದ ಬನ್ನಿ. ಈ ಮರ ಬಂದ್ಬಿಟ್ಟು ಒಂದೇ ಮರ ಸರ್, ಮೇನ್ ಡೋರ್ ಬಂದ್ಬಿಟ್ಟು ಒಂದೇ ಮರ. ಆರು ನಾಲ್ಕು ಸೈಜು, ಸೈಜ್ ಆರು ನಾಲ್ಕು, ಒಂದೇ ಮರ. ಥಿಕ್ನೆಸ್ ದಪ್ಪ ಇದೆ ಜಾಸ್ತಿ. ಇದು ಮಾಮೂಲಿ ನಾವು ಹಾಕೋದೆಲ್ಲ ಐದು ನಾಲ್ಕು ಹಾಕ್ತಾರೆ ಕೆಲವು ಕಡೆ ಎಲ್ಲ. ನಾವು ಮೆಟಲ್ ತಗೊಂಡಿರೋದ್ರಿಂದ ಓನರ್ಗೆ ಕಂಫರ್ಟಬಲ್ ಇರ್ಬೇಕು, ನಮಗೆ ಕಂಫರ್ಟಬಲ್ ಇರ್ಬೇಕು. ಆರು ನಾಲ್ಕು ಸೈಜು, ಮೇನ್ ಡೋರ್ ಒಂದೇ ಮರ. ಪೂಜೆ ರೂಮ್ ಬಂದ್ಬಿಟ್ಟು ಒಂದೇ ಮರನೇ. ಇದು ಪೂಜೆ ರೂಮ್, ಇದು ಒಂದೇ ಮರನೇನೆ. ಐದು ನಾಲ್ಕು ಸೈಜ್ ಇದು, ಐದು ನಾಲ್ಕು ಸೈಜು. ದೇವ್ರ ಫೋಟೋ ಸೈಡ್ ಎಲ್ಲ ಬೀಡಿಂಗ್ಸ್ ಬರುತ್ತೆ, ಗೋಲ್ಡ್ ತರ ಬೀಡಿಂಗ್ಸ್. ಗೋಲ್ಡ್ ಕಲರ್ ಬೀಡಿಂಗ್ ಸರ್, ಟೈಲ್ಸ್ ಅಲ್ಲಿ ಇದು ಹೊಸ ಡಿಸೈನ್ ಬರುತ್ತೆ ಗೋಲ್ಡ್. ಮಾಮೂಲ್ ನಾರ್ಮಲ್ ವೈಟ್ ಹಾಕ್ತಾರೆ, ನಾವು ಅದರಲ್ಲಿ ಸ್ವಲ್ಪ ಗೋಲ್ಡ್ ಹಾಕಿದೀವಿ. ಇದೊಂದು ರೂಮ್ ಸರ್, ಇದು ಹಿಂಗೆ ಮುಂದಕ್ಕೆ ಹೋದ್ರೆ ಇದು ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಸರ್, ಇದು ರೂಮ್ ಅಲ್ಲೇ ಬರುತ್ತೆ. ವಾಲ್ ಟೈಲ್ಸ್ ಎಲ್ಲ ಬರುತ್ತೆ, ಅದಕ್ಕೆ ವಾಲ್ ಮಿಕ್ಸರ್ ಅಲ್ಲಿ ಬರುತ್ತೆ. ಕಮೋಡ್ ಬರುತ್ತೆ, ಇದಕ್ಕೆ ಇನ್ನ ಫಿನಿಶ್ ಆಗಿಲ್ಲ ಸರ್, ಈಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ. ಇಲ್ಲಿ ಸರ್ ಮೇಲೆ ಗ್ಯಾಸ್ ಗೀಸರ್ ಎಲ್ಲ ಬರುತ್ತೆ, ಮೇಲ್ಗಡೆ ಗ್ಯಾಸ್ ಗೀಸರ್ ಇಕ್ಕೋಬಹುದು, ಗ್ಯಾಸ್ ಲೈನ್ ಮಾಡ್ಕೊಂಡಿದ್ದು ಅಲ್ಲದೆಲ್ಲ ಬರುತ್ತೆ. ಸೋಲಾರ್ ಪಾಯಿಂಟ್ ಇಂದ ಬಂದ್ರು ನಾವು ಇದು ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಮೇಲೆ ನಾವ್ ಏನಕ್ಕೆ ಮಾಡಿದ್ದೀವಿ ಅಂದ್ರೆ ಗೀಸರ್ ಪಾಯಿಂಟ್ ಅಲ್ಲಿ ನೀರ್ ಬಿದ್ದು ಆಳಾಗ ಹೋಗುತ್ತೆ, ಹಂಗಾಗಿ ಮೇಲ್ಗಡೆ ಮಾಡಿದ್ವಿ ಅಟ್ಟದ ಮೇಲೆ ಇಟ್ಕೊಳಕ್ಕೆ. ಹೌದು, ಇದು ಕಿಚನ್ ಸರ್. ಇದು ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಜಾಗ ಚಿಕ್ಕದು. ಇದು ತಳಗಡೆ ಮೇಲೆ ಬಾಡಿಗೆ ಪ್ರಪೋಸಲ್ ಮಾಡಿರೋದು ಮನೆಗೆ. ಒಂದೂವರೆ ಅಡಿ ಸಿಂಕ್, ಒಂದೂವರೆ ಅಡಿ ಆಗಲ್ಲ, ಎರಡಡಿ ಉದ್ದ ಸಿಂಕ್ ಬರುತ್ತೆ. ಕಿಚನ್ ಇಲ್ಲಿ ವಾಲ್ ರೂಮ್, ಇದು ನೀರು ಬರುತ್ತೆ, ಅಲ್ಲಿ ಗ್ಯಾಸ್ ಲೈನ್. ಇದು ಒಂದೂವರೆ ಅಡಿ ಉದ್ದ, ಎರಡಡಿ ಸಿಂಕ್, ಅದು ಗ್ಯಾಸ್ ಲೈನ್ ಪೈಪ್. ಈಗ ಪ್ರೆಸೆಂಟ್ ನಡೀತೈತೆ ಟೈಲ್ಸ್ ಕೆಲಸ. ಫುಲ್ ಫಿನಿಶ್ ಆದ್ಮೇಲೆ ನಿಮ್ಗೆ ನೆಲಕ್ಕೆಲ್ಲ ಗ್ರಾನೈಟ್ ಬರುತ್ತೆ, ಅದಾದ್ಮೇಲೆ ಫುಲ್ ಫಿನಿಶ್ ಆದ್ಮೇಲೆ ನಿಮ್ಗೆ ನೀಟಾಗಿ ಕಾಣುತ್ತೆ. ಟೈಲ್ಸ್ ತಂದಿರೋ ಸರ್, ಈಗೆಲ್ಲ ನಾವು ತಂದ್ಬಿಟ್ಟು ಅವ್ರಿಗೆ ಯಾವ್ದೇ ಸೆಲೆಕ್ಷನ್ ಆಗಿದೆಲ್ಲ ತಂದ್ಬಿಟ್ಟು ಇರಿಸಿದ್ವಿ. ಈಗ ಒಂದ್ ಕಡೆಯಿಂದ ಕೆಲಸ ಮಾಡ್ಕೊಂಡ್ ಬರ್ತಾರೆ ಹುಡುಗರು. ತಳಗಡೆ ಟೈಲ್ಸ್ ಕಂಪ್ಲೀಟ್ ಆಗಿದೆ, ಮೇಲ್ಗಡೆ ಮಾಡ್ತಿದಾರೆ. ಮೇಲ್ಗಡೆ ರೂಮ್ಗೆ ಹೋಗೋಣ ಮನೆ. ಇಲ್ಲಿ ಸ್ವಲ್ಪ ಸ್ಪೇಸ್ ತರ ಮಾಡಿದ್ರೆ ಸರ್, ಇದು ಫೇಸ್ ಏನಕ್ಕಂದ್ರೆ ಕಿಟಕಿ ಬಾಗಿಲು ಬಿಟ್ಟಿದೀವಲ್ವಾ ಹಿಂದೆಗಡೆ ಗಾಳಿ ಬೆಳಕಿಗೆ, ಮನೆಗೆ ಮೇಲ್ಗಡೆ ರೂಮ್ಗೆ ಬೆಡ್ರೂಮ್ ಇದೆ ಮೇಲೆ, ಅದಕ್ಕೆ ಗಾಳಿ ಬೆಳಕಿಗೆ ಯುಟಿಲಿಟಿ ಅಂತ ಎರಡಡಿ ಬಿಟ್ಟಿದೀವಿ. ಇದು ಬಾತ್ರೂಮ್, ಬಾತ್ರೂಮ್ ಪೈಪ್ ಇಲ್ಲ, ವೇಸ್ಟೇಜ್ ಏನ ಹಾಕೋಬಹುದು ಇಲ್ಲಿ, ಎಲ್ಲ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಅಲ್ಲಿ ಎರಡು ಚೇಂಬರ್ ಬರೋದ್ರಿಂದ ಮೇಲ್ಗಡೆ ಕಿಟಕಿ ಬರುತ್ತೆ, ಗಾಳಿ ಬೆಳಕು ನಾಳೆ ಮನೆ ಕಟ್ಟಿದಾಗ ತೊಂದರೆ ಆಗ್ಬಾರ್ದು. ರೈಲಿಂಗ್ ಸರ್ ಇದು, ಟೂ ಇಂಚಸ್ ಸರ್ ಇದು ಮೇಲ್ಗಡೆ. ಇದು ಒನ್ ಇಂಚಸ್, ಎರಡು ಇಂಚ್, ಒನ್ ಇಂಚ್. ಇದು 16-40 mm ರಾಡು. ಇದು ಪೈಪ್ಸ್ ಗೇಜ್, 14 gauge, ಎಲ್ಲ 14 gauge ಬಂದಿರೋದು. ಯಾಕಂದ್ರೆ ನಾವು ಮೆಟ್ರಲ್ ತಗೊಳೋದ್ರಿಂದ ಕಾಸ್ಟ್ಲಿ ಇದೆ, ಇದು ಮಾಡ್ತೀವಿ. ಯಾಕಂದ್ರೆ ಅಗ್ರಿಮೆಂಟ್ ಏನಾಗಿದೆ ಅದೇ ತರ ಮಾಡಿದ್ವಿ. ಇದೆಲ್ಲ 14 gauge, ಫಸ್ಟ್ ಅಗ್ರಿಮೆಂಟ್ ಆಗಿದೆ. ಇಂಥ ಮೆಟ್ರಲ್ ಆಗ್ತೀವಿ ಅಂತ ಎಲ್ಲ A to Z ಕೊಟ್ಬಿಟ್ಟು ಒಂದು ಕೊಟೇಶನ್ ಕೊಡ್ತೀವಿ, ಕೊಟೇಶನ್ ಕೊಟ್ಬಿಟ್ಟು ಮಾಡ್ಕೊಳ್ಳೋದು ಕೆಲಸ. ಇದು ಅದು ಹೇಗೆ ಎಕ್ಸ್ಟ್ರಾ ಮಾಡ್ತೀವಿ ಸರ್. ಈಗ ಈ ಮನೆಗೆ ಇವ್ರಿಗೂ ಮೀಡಿಯಂ ಬಜೆಟ್ ಇದೆ, ಮಿಡಲ್ ಕ್ಲಾಸ್ ಬಜೆಟ್. ಹೈ ಕ್ವಾಲಿಟಿ ಬೇಕಂದ್ರೆ ಅದು SS ರೈಲಿಂಗ್ಸ್ ತರ ಬರುತ್ತೆ. ಆಮೇಲೆ ಮರ ಟೀ ಕುಡ್ ಬೇಕಂದ್ರೆ ಟೀ ಕುಡ್ ಹಾಕೊಡ್ತೀವಿ. ಯಾವ ತರ ಬೇಕಂದ್ರೆ ಆತರ ಅವ್ರಿಗೆ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಅವ್ರಿಗೆ ಹೋಗುತ್ತೆ ಸರ್. ಹೌದು ಸರ್, 22.5 lakh ಆಗುತ್ತೆ ಟೋಟಲ್ ಆಗಿ. ಇಷ್ಟು ಮಾಡ್ಕೋಬಹುದು ಸರ್. ಫಸ್ಟ್ ಫ್ಲೋರ್ ಅಲ್ಲಿ ಮುಂದಗಡೆ ಗೋಡೆ ಕಟ್ಟಿದ್ರೆ ಲುಕ್ ಕಮ್ಮಿ ಆಗುತ್ತೆ, ಗಾಳಿ ಬೆಳಕು ಕಮ್ಮಿ ಆಗುತ್ತೆ. ಎದುರುಗಡೆ ಮನೆ ಇದನ್ನ ಯೂಸ್ ಮಾಡಿರೋದು ಕೆಬ್ಬನ. ವೇಸ್ಟೇಜ್ ಆಗುತ್ತೆ ಇದು ಹಾಕೋದ್ರಿಂದ, 2 inch ಮಾತ್ರ, 2 inch ಇರೋದ್ರಿಂದ ನಮಗೆ ಜಾಗ ಪೇಸೇಜ್ ಇದಾಗುತ್ತೆ. ಕಡಿಮೆ ಪೇಸಲ್ಲಿ ಜಾಗ ನಾವು ಉಳಿತಾಯ ಮಾಡಿ ಕಟ್ಟಿರೋದು. ಯಾಕಂದ್ರೆ ಇರೋ ಜಾಗ 15-40 ನಾವ್ ಏನು ಮಾಡಕ್ಕಾಗಲ್ಲ, ಇರೋದನ್ನ ಮಾಡ್ಬೇಕಾಗತ್ತೆ. ಇದು ನಾವು ಕಿಟಕಿ ಬಿಟ್ಟಿರೋದು,
ದೇವ್ರ ಮನೆಗೆ ಬೇಕಾದ್ರೆ ಬೆಳಕು ಬರ್ಲಿ ಅಂತ. ಇದು ಮೇಲ್ಗಡೆನು ಸೇಮ್ ಸರ್, ಒಂದೇ ಮರನೇ. ಸಿಕ್ಸ್ ಇಂಟು ಫೋರ್ ಸೇಮ್ ಥಿಕ್ನೆಸ್, ಒಂದೇ ಮರನೇ, 64 ಸೈಜ್. ಸರ್ ಇದು ಕಿಚನ್ ನೋಡಿ, ಸಿಂಪಲ್ ಆಗಿ ವಾರ್ಡ್ರೋಬ್ ಮಾಡ್ತಲ್ಲ ಅಂದ್ರು, ನಾವು ಅದರಿಂದ ಸ್ವಲ್ಪ ಡಿಸೈನ್ ಮಾಡಿದ್ವಿ ಮುಂದೆಗಡೆ. ವಾರ್ಡ್ರೋಬ್ ಅವ್ರಿಗೆ ನಮ್ಗೆ ಅಷ್ಟು ಬಜೆಟ್ ಇಲ್ಲ, ಬಜೆಟ್ ಇಲ್ಲ ಅಂದಿದ್ದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ಟಿ ವಿ ಶೋಕೇಸ್ ಎಲ್ಲ ಬರುತ್ತೆ ಈ ರೂಮಲ್ಲಿ, ಇಲ್ಲೆಲ್ಲ ಎಲ್ ಶೇಪು ಸೋಫಾ ಎಲ್ಲ ಹಾಕೋಬೋದು ಒಂದು ರೂಮ್ಗೆ. ಹಾಲಕ್ಕೆ ಇದು, ಈ ಕಡೆ ಕಿಚನ್ಗೆ ಸುಮ್ಮನೆ ಒಂದು ಲೈಟಿಂಗ್ಸ್ ಬರುತ್ತೆ, ಅಲ್ಲಿ ಒಂದೆರಡು ಲೈಟಿಂಗ್ಸ್ ಬಂದರೆ ಡಿಸೈನ್ ಬರುತ್ತೆ. ಆಮೇಲೆ ಹಿಂಗೆ ಬಂದರೆ ಅದು ಬ್ಯಾಕ್ ಸೈಡೆ ಕಿಚನ್ ಸರ್. ಸ್ವಲ್ಪ ದೊಡ್ಡದಿದೆ ಸರ್, ತಲಗಡೆಕ್ಕಿಂತ ಸ್ವಲ್ಪ ಪ್ಯಾಸೇಜ್ ದೊಡ್ಡದಿದೆ, ಹಂಗಾಗಿ ಸ್ಪೇಸ್ ದೊಡ್ಡದು. ಅಲ್ಲಿ ಎಲ್ಡಿಡಿಗೆ ಎಲ್ಡಿಡಿ ಸಿಂಕ್ ಸರ್, ಅದು ಪಾಚಿ ಗ್ರೀನ್ ಅಂತ, ಪಾಚಿ ಗ್ರೀನ್, ಆಸನ್ ಗ್ರೀನ್ ಎರಡು ಒಂದೇ. ಟೈಲ್ಸ್ ಹಾಕ್ತೀವಿ ಸರ್, ರಫ್ ಮಾಡಿದ್ದೀವಿ ಎರಡಕ್ಕೆ ಎರಡು ಸರ್. ಇದು ಕಲ್ಲು ಎಲ್ಲ ಮಾಮೂಲಿ, ಎರಡಕ್ಕೆ ಎರಡು ಎಲ್ಲ. ಅದ್ರ ಬ್ಯಾಕ್ ಸೈಡ್ ಬಂದ್ರೆ ಇಲ್ಲೊಂದು ರೂಮ್ ಬರುತ್ತೆ ಸರ್, ಕಂಫರ್ಟ್ ಮನೆ ಬರುತ್ತೆ. ಕಂಫರ್ಟಬಲ್ ನಾವು ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವ್ರಿಗೆ ಹಿಂಸೆ ಕೊಡ್ಬಾರ್ದು ಸರ್. ರೂಮ್ ಬಂದ್ಬಿಟ್ಟಿದ್ದು 9x10 ಇದೆ. ಒಂದು ಲೆವೆಲ್ ಇದೆ, ತೊಂದರೆ ಇಲ್ಲ ಸರ್. ಒಂದು ಆರಾಮಾಗಿ ಒಂದ್ ಸೈಡ್ ಸೋಫಾ ಹಾಕೋಬಹುದು, ಒಂದ್ ಕಡೆ ಇದು ಮಂಚ ಹಾಕೊಂಡ್ಬಿಟ್ಟು ಅಲ್ಲಿ ವಾರ್ಡ್ರೂಪ್ ಮಾಡಿಸ್ಕೋಬಹುದು. ನಾವ್ ಇಲ್ಲಿ ಗಂಟನ ಮಾಡಿಸ್ಕೋಬಹುದು ವಾರ್ಡ್ರೂಪ್, ಡೋರ್ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿಂದ ನಮ್ಗೆ ಅಲ್ಲಿ ಗಂಟ ವಾರ್ಡ್ರೂಪ್ ಮಾಡಿಸ್ಕೋಬಹುದು, ಇಲ್ಲಿಂದ ಇಲ್ಲಿಗೆ ಮಂಚ ಹಾಕೋಬಹುದು. ಪ್ಲಗ್ ಎಲ್ಲ ಟಿ ವಿ ಇದ್ರದ್ದು ಮೊಬೈಲ್ ಚಾರ್ಜ್ ಎಲ್ಲ ಹಾಕೋಬಹುದು ಇಲ್ಲಿ, ಎಲ್ಲದಕ್ಕೆ ಅನುಕೂಲ ಮಾಡಿದೆ. ಸರ್ ರೋಡ್ ಸೈಡ್ ಕಿಟಕಿ ಬಳದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ನಮ್ಗೆ, ಗಾಳಿ ಬೆಳಕಿದೆ ಸರ್. ಇದು ಡಬಲ್ ಬೆಡ್ರೂಮ್ ಮೇಲ್ಗಡೆ ಸರ್. ಇದು ಬಂದ್ಬಿಟ್ಟು ದೇವ್ರ ಮನೆ ಮೇನ್ ಡೋರ್ ಪಕ್ಕದಲ್ಲಿ, ಇದು ದೇವ್ರ ಮನೆ ಸರ್. ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ, ಟೈಲ್ಸ್ ಹಾಕಿದ್ರು ಸೇಮ್ ಟೈಲ್ಸ್. ಇದು ಒಂದೇ ಮರ, ಇದು ಒಂದೇ ಮರನೇ ಸರ್. ಪೂಜಾ ರೂಮ್ಗೆಲ್ಲ ಒಂದೇ ಮರನೇ, ಮೇನ್ ಡೋರ್ ಪೂಜಾ ರೂಮ್ ಒಂದೇ ಮರ ಬರುತ್ತೆ, ಮಿಕ್ಕಿದೆಲ್ಲ ಬೇವು ಬರುತ್ತೆ, ಸಿ ಬೇವು. ಇದು ರೂಮ್ ಸರ್ ಪಕ್ಕದಲ್ಲೇನೆ, ಇದೊಂದು ಬೆಡ್ರೂಮು ಚಿಕ್ಕ ರೂಮ್. ಇಲ್ಲಿ ಸೇಮ್ ಒಂದ್ ಮಂಚ ಹಾಕೋಬಹುದು, ಚಿಕ್ಕದಾಗ ಒಂದು ವಾರ್ಡ್ರೋಬ್ ಮಾಡಿಸ್ಕೋಬಹುದು ಈ ಗೋಡೆಯಿಂದ ಆ ಗೋಡೆಗೆ. ಹಿಂದೆ ಪ್ಯಾಸೇಜ್ ಬಿಟ್ಟಿದ್ವಲ್ಲ ಸರ್, ಇದಕ್ಕೋಸ್ಕರ, ಇಲ್ಲಾಂದ್ರೆ ಕತ್ತಲೆ ಆಗ್ಬಿಡುತ್ತೆ. ಅವರು ಬಿಟ್ಟಿದ್ದಾರೆ, ನಾವು ಬಿಟ್ಟಿದ್ದೀವಿ ಮನೆ. ಕತ್ಲೆ ಅನ್ನಿಸ್ಲಿಲ್ಲ 15:40 ಇರೋದ್ರಾಗೆ, ಇವ್ರು ಎಲ್ಲೇ ಹೋದ್ರು ಹಿಂದೆಗಡೆಗೂ ಬೆಳಕೈತೆ ಮುಂದೆಗಡೆಗೂ ಬೆಳಕೈತೆ. ಹಂಗಾಗಿ ನಾವು ಏನು ತೊಂದರೆ ಇಲ್ಲ ಈ ಮನೆಗೆ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಕಟ್ಟಿದ್ರಿಂದ. ಇದು ನೋಡಿ ಸರ್, ಅಲ್ಲಿಂದ ವಾರ್ಡ್ರೋಬ್ ಮಾಡಿಸ್ಕೋಬಹುದು ಈ ಮನೆಗೂ ಸಿಂಪಲ್ ಆಗಿ. ಆ ಕಿಟಕಿಯಿಂದ ಅಲ್ಲಿ ಒಂದೂರು ಅಡಿ ಜಾಗ ಇದೆ, ಅಲ್ಲಿ ವಾರ್ಡ್ರೋಬ್ ಮಾಡಿಸ್ಕೋಬಹುದು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಮಂಚ ಹಾಕೋಬಹುದು ಹಿಂಗೆ, ಇಲ್ಲಿ ಮಾಮೂಲಿ ಹಿಂಗೆ ಓಡಾಡ್ಕೋಬಹುದು ಜಾಗನ. ಇದು ಬೇಜನ್ ಜಾಗ ಇದೆ, 8x9 ಇದೆ, 9x9 ಇದೆ, 10x9 ಇದು, 8x9 ತುಂಬಾ ಚೆನ್ನಾಗಿದೆ. ಇದು ಅದ್ರ ಪಕ್ಕದಲ್ಲಿ ಅಟಾಚ್ ಕಾಮನ್ ಬಾತ್ರೂಮ್ ತರ ಇದೆ, ಎಲ್ರಿಗೂ ಯೂಸ್ ಆಗುತ್ತೆ. ಜನರಲ್ ಬಾತ್ರೂಮ್ ಆರಡಿಗೆ 4 ಇರೋದು. ವೆಸ್ಟರ್ನ್ ಕಮೋಡ್ ಸರ್, ಕಮೋಡ್ ಬಾತ್ರೂಮ್ ಬರುತ್ತೆ, ಅದಕ್ಕೆ ಶವರ್ ಗಿವರ್ ಎಲ್ಲ ಬರುತ್ತೆ ಅದಕ್ಕೆ ಸರ್. ಅದು ವಾಲ್ ಮಿಚ್ಚರ್, ತಳಗಡೆ ವಾಲ್ ಮಿಚ್ಚರ್ ಮಾಡಿದ್ವಿ ಮನೆಗೆ, ಇದಕ್ಕೆ ವಾಲ್ ಕಮೋಡ್ ತರ ಇದು ಬರುತ್ತೆ. ವಾಲ್ ಮಿಚ್ಚರ್ ತಳಗಡೆ ಬರ್ತೈತೆ, ಇದು ಇದರಲ್ಲಿ ಬರುತ್ತೆ ಹಾಟ್ ವಾಟರ್ ತರ. ಕೈಯಲ್ಲೇ ಒಂದು ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಪಾಯಿಂಟ್ ಅದು ಇಲ್ಲಿ ನಾವು ಇದು ಗ್ಯಾಸ್ ಗೀಸರ್ ಎಲ್ಲ ಮಾಡ್ಕೋಬಹುದು. ಅಲ್ಲಿ ಪಾಯಿಂಟ್ ಮಾಡಿದೀವಿ ಮೇಲ್ಗಡೆಗೆ, ನೀರ್ ಕನೆಕ್ಟ್ ಕೊಟ್ರೆ ಬೆಳಕಿಗೆ ತೊಂದ್ರೆ ಇಲ್ಲ ಸರ್. 30x30 ಸೈಟ್ ಹೆಂಗಿದೆ ಸೇಮ್ ಅದೇ ತರ ಗಾಳಿ ಬೆಳಕು ಬರುತ್ತೆ ಇದಕ್ಕೆ, ಯಾಕಂದ್ರೆ ನಾವು ಜಾಗ ವೇಸ್ಟ್ ಮಾಡಿಲ್ಲ ಹಿಂದೆಗಡೆ, ಸುತ್ತಲೂ ಜಾಗ ಬಿಟ್ಕೊಂಡು ಕಟ್ಟಿರೋದು. ಈಗ ನೋಡೋರ್ಗು ಏನು ಇಷ್ಟು ಅಲ್ಲಿ ಹಿಂಗ್ ಕಟ್ಬೋದಾ, ಈ ತರ ಮಾಡ್ಬೋದಾ ಅನ್ನೋದು ಅವ್ರ ಮೈಂಡ್ ಸೆಟ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೋದು, ಯಾಕಂದ್ರೆ ನಾವು ಮಾಡೋ ಕೆಲಸದಾಗೆ ಪ್ಲಾನ್ ಮೇಕಿಂಗ್ ಮೇನ್ ಇಂಪಾರ್ಟೆಂಟ್. ಹೌದು, ಈಗ 15 ಈಗ 30x30 ತಗೊಂಡು ಮನೆ ಕಟ್ಟಕ್ ಶಕ್ತಿ ಇರಲ್ಲ ಅವ್ರಿಗೆ. ಈಗ ಇರೋದ್ರಾಗ ಇದು ನೋಡಿದ್ರೆ ಕೆಲವು ಜನಕ್ಕೂ ಒಂದು ಕಂಫರ್ಟಬಲ್ ಸಿಗುತ್ತೆ, ಇದ್ರ ಒಂದ್ ಮನೆ ಫಿನಿಶ್ ಆಗುತ್ತೆ. ಈಗ 30x30 20 ಲಕ್ಷ ಕೊಟ್ಟು ಮನೆ ಸೈಟ್ ತಗೊಳೋದಕ್ಕಿಂತ ಇದ್ರೊಳಗೆ ಮನೆ ಫಿನಿಶ್ ಆಗುತ್ತೆ. 2 ಫ್ಲೋರ್ ಮನೆ, 30x30 ಒಂದ್ ಮನೆ ಕಟ್ಟೋದು ಒಂದೇ, ಅರ್ಧ ಸೈಟ್ ಅಲ್ಲಿ 2 ಫ್ಲೋರ್ ಮನೆ ಕಟ್ಟೋದು ಒಂದೇ, ಮನೆ ಮಾತ್ರ ಸೂಪರ್ ಆಗಿ ಬರುತ್ತೆ.
ಕಡೆ ಬಾಡಿಗೆ ಬರುತ್ತೆ. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮು, ಕಾರ್ ಪಾರ್ಕಿಂಗು ಎಲ್ಲ ಇದೆ. ಮೇಲ್ಗಡೆ ಓನರ್ ಇರೋಕ್ಕೆ ಡಬಲ್ ಬೆಡ್ರೂಮ್ ಇದೆ. ಕೆಳಗಡೆ 2-3 ಸಾವಿರ ಬಾಡಿಗೆ ಬರಲಿ, ಪಾರ್ಕಿಂಗ್ ಕಾರ್ ನಿಲ್ಲುತ್ತೆ, ಮೇಲ್ಗಡೆ ಆರಾಮಾಗಿ ಓನರ್ ಇರ್ಬೋದು. ಎಲ್ಲ ಸೇಮ್ ಸರ್, ಕೆಳಗಡೆ ನಾವು ಪಿಲ್ಲರ್ ಏನ್ ಹಾಕ್ತಿವಿ ಅದು ಸೇಮ್ ಮೋಲ್ಡ್ ಕಂಟಿನ್ಯೂ ಅದೇ ಬರುತ್ತೆ. ಸೆಂಟ್ರಲ್ ಎಲ್ಲ ಬೀಮ್ ಬರುತ್ತೆ, ಒಂದು ಬೀಮ್, ಎರಡು ಬೀಮ್, ಮೂರು ಬೀಮ್ ಬರುತ್ತೆ. ಅದಕ್ಕೆ ಟೋಟಲ್ 6 ಬೀಮ್ ಬಂದಿರೋದು. ಮೇಲೆ ಕನ್ಸಿಲ್ಡು ಬರುತ್ತೆ ಅದಕ್ಕೆ, ಯಾಕಂದ್ರೆ ಇದು ಕಟ್ಟೋದ್ರಿಂದ ಓನರ್ಗೂ ನಾಳೆ ಯಾರನ್ನ ಕೇಳಿರ್ಬಾರ್ದವ್ರು, ನಮ್ ಜವಾಬ್ದಾರಿ ಅಂದ್ಮೇಲೆ ನಾವು ತಗೊಂಡ್ಬಿಟ್ಟು ಮಾಡ್ತೀವಿ. ಹಾ, ಇನ್ನ 3 ಫ್ಲೋರ್ ಕಟ್ಬೋದು ಸರ್. ಎಷ್ಟು ಬೇಕಾದ್ರೆ ಕಟ್ಬೋದು ನೀವು, ನಾವು ಹಾಕಿರೋ ಥಿಕ್ನೆಸ್ ಅದಕ್ಕೆ. ಅವ್ರು ಗೊತ್ತಿರಲ್ಲ ನೀವು ಮಾಡ್ಬೇಕು ಮೆಟಲ್ ಕಂಟೆಂಟ್ ತಗೊಂತೀವಿ ನಾವು, ಅಗ್ರಿಮೆಂಟ್ ಬರ್ಸಲ್ಲ ಅಂತ ಹಂಗೆ ಮಾಡಂತಾರೆ. ನಮಗೆ ಮಾಡಕ್ಕೆ ಹಾಕ್ಬಿಡ್ತಾರೆ 62 ಹಾಕ್ಬಿಟ್ಟು ಒಂದಡಿ ಮಾತ್ರ ಪಿಲ್ಲರ್ ಹಾಕ್ತಾರೆ. ಅದು ಕಟ್ಟೋದ್ರಿಂದ 1 ಫ್ಲೋರ್ 2 ಫ್ಲೋರ್ ಅಷ್ಟೇ ಶಕ್ತಿ ಅದಕ್ಕೆ, ಅದ್ರ ಮೇಲೆ ಕಟ್ಟಕ್ಕಾಗಲ್ಲ. ಈಗ ನಾವು ಮಾಡಿದೀವಲ್ಲ ಇಲ್ಲಿ ಈ ಗೋಡೆ, ಇದ್ರ ಮೇಲೆ ಕಂಟಿನ್ಯೂ ಆಗಿದೆ, ಅಲ್ಲಿ ಬಂದಿತ್ತಲ್ಲ ಆ ಗೋಡೆ ಮೇಲೆ ಅದು ಕಂಟಿನ್ಯೂ ಆಗಿದೆ. ಒಂದಕ್ಕೊಂದು ಅದ್ರ ಮೇಲೆ ಕಂಟಿನ್ಯೂ ಬರುತ್ತೆ. ಹಾ, ಗೋಡೆ ಅದ್ರ ಮೇಲೆ ಬರುತ್ತೆ ಸರ್, ಯಾಕಂದ್ರೆ ನಾವು ಬೀಮ್ ಹಾಕ್ಲಿಲ್ಲ ಅಂದ್ರೆ ಅದು ಥಿಕ್ನೆಸ್ ಬರಲ್ಲ, ಬರೀ ಮೋಲ್ಡ್ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಹಿಂಗೆ ಜಂಪ್ ಹೊಡಿತೈತೆ ಸ್ವಲ್ಪ ದಿನ ಆದ್ಮೇಲೆ. ಬೀಮ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮನೆ. ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಂತಾರೆ, ನಾವು ಖರ್ಚಿಗೆ ಬಗ್ಗೆ ಯೋಚನೆ ಮಾಡಲ್ಲ. ಯಾರನ್ನ ಬಂದು ನೋಡಿದ್ರು ಮನೆ ಒಳ್ಳೆ ಮೇಸ್ತ್ರಿ ಕಟ್ಟಿದ್ದಾರೆ ಅನ್ನೋ ಹೆಸರು ನಮಗೆ ಬರಬೇಕು. ದುಡ್ಡು ಹೆಂಗ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದಾ? ಮನುಷ್ಯ ಒಬ್ಬರಿಂದ ಇನ್ನೊಬ್ರು ನಮಗೆ ಸಿಗ್ಬೇಕಂದ್ರೆ ಕೆಲಸ ಇಂಪಾರ್ಟೆಂಟ್ ನಮಗೆ. ಸರ್, 1 ಕೋಟಿ ಬಿರ್ಲಾ ಪಟ್ಟಿ ಮಾಡಿದೀವಿ. ಇನ್ನ 1 ಕೋಟಿ ಆದ್ಮೇಲೆ ಟೈಲ್ಸ್ ಗ್ರಾನೈಟ್ ಎಲ್ಲ ಹಾಕಿ ಕಂಪ್ಲೀಟ್ ಆದ್ಮೇಲೆ ತಿರ್ಗಾ ಇನ್ನ 1.5 ಕೋಟಿ ಇನ್ನ 2 ಕೋಟಿ ಬಿರ್ಲಾ ಪಟ್ಟಿ ಬರುತ್ತೆ. ಅದ್ರ ಮೇಲೆ ಉಜ್ಜಿಬಿಟ್ಟು ಪಾಲಿಶ್ ಮಾಡಿ ಆಮೇಲೆ ತಿರ್ಗಾ ಪೇಂಟ್ ಮಾಡ್ತಾರೆ. ಹಾ, 3 ಕೋಟಿ ಸರ್. ಅದ್ರ ಮೇಲೆ ಕಲರ್ ಮೇಲೆ ಬನ್ನಿ. ಈಗ ನಮ್ಮ ಮೆಟೀರಿಯಲ್ ಗಂಟೆ ಕೊಟ್ಟಿದ್ರೆ ನಾವು ಏನು ಕಂಫರ್ಟಬಲ್ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರ ಕಡೆ ಏನೋ ಒಂದು 4 ಕೆಲಸ ಬರ್ಬೋದು ನಮ್ಗೆ ಅಲ್ವಾ? ಸರ್ಟಿಫಿಕೇಶನ್ ಮಾಡ್ಬೋದು. ಈಗ ನಾವು ಮೆಟೀರಿಯಲ್ ಗಂಟೆ ತೊಗೊಳೋದ್ರಿಂದ ಏನ್ ಬೇಕು ಅವ್ರಿಗೆ ಏನು ಗೊತ್ತಿರಲ್ಲ, ನಾವು ಹೇಳ್ಬಿಟ್ಟು ನಾವು ಮಾಡಿಸ್ಕೊಂಡು ಆದ್ಮೇಲೆ ಅವ್ರಿಗೆ ತೋರಿಸ್ತೀವಿ, ಸರಿ ಈ ತರ ಬಂದಿದೆ ಕಂಫರ್ಟಬಲ್ ಅಂತ. ಓಕೆ ಸರ್ ಅಂತಾರೆ. ಅವಾಗ ಇನ್ನೊಂದು 4 ಜನ ಕೇಳ್ತಾರೆ ಅವ್ರು ಹೋಗಿ, ಅದರಿಂದ ನಮ್ಗೆ ಇನ್ನೊಂದು ಕೆಲಸ ಬರುತ್ತೆ. ಹಂಗಾಗಿ ನಾವು ಅವ್ರು ಗೊತ್ತಿರಲ್ಲ ಒಬ್ಬೊಬ್ರಿಗೆ, ಅವ್ರ ಪಾಪ ಎಲ್ಲಿಗೆ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಸರ್ ಮನೆ ಬಗ್ಗೆ. ನಾವೇನಾಗಿರ್ತೀವಿ ನೋಡಿ, ಇಲ್ಲಿ 2 ಲೈನ್ ಪೈಪ್ ಬಂದಿರೋದು, ಒಂದು ಸೋಲಾರ್ದು, ಒಂದು ಮನೆಗೆ ನೀರು ಹೋಗೋದು. ಇಲ್ಲಿ ವಾಲ್ವ್ಗಳು ಬೇಕಾದ್ರೆ ಆಫ್ ಮಾಡ್ಕೋಬೋದು. ಇದು ತಳಗಡೆ ಮನೆಗೆ ಇಲ್ಲಿ ಕಿಚನ್ಗೆ ಹೋಗಿರೋದು, ಅದು ಆ ಕಡೆ ಮನೆಗೆ ಬಾತ್ರೂಮ್ಗೆ ಹೋಗಿರೋದು. ಒಂದು ಸೋಲಾರ್ ಲೈನ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿರೋದು. ನಾಳೆ ಅವ್ರು ಸೋಲಾರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಯಾವ ಥರ ಬೇಕಾದ್ರೆ. ಇಲ್ಲಿ ಹೊರಗಡೆಗೂ ಸೋಲಾರ್ ಬಿಟ್ಟಿದೆ? ಹಾಂ, ಮೇಲ್ಗಡೆ ಸೋಲಾರ್ ಬಿಟ್ಟಿದೆ, ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈಗ ನೀವು ಸೋಲಾರ್ ಹಾಕ್ಬೇಕಾದ್ರೆ ಇಲ್ಲಿ ಏನಾದ್ರೂ ಹಾಕ್ಬೇಕಲ್ಲ? ಇಲ್ಲ ಸರ್, ಅಲ್ಲೇ ಹಾಕ್ಬೋದು. ಅಲ್ಲಿ ಪೈಂಟ್ ಮಾಡಿದೀವಲ್ಲ, ಇಲ್ಲಿ ಜಾಗ ಖಾಲಿ ಇದೆ. ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಲು ಮಾಡಿದ್ದೀವಿ, ಅಲ್ಲಿ ನೀರು ಹೋಗುತ್ತೆ. ಇಲ್ಲಿ ಬಟ್ಟೆ ಒಗೆ ಕಲ್ಲು ಹಾಕೊಂಡು ಇಲ್ಲಿ ಆ ಪೈಪ್ ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಸೋಲಾರ್ ಹಾಕೋಬೋದು ಈ ಜಾಗಕ್ಕೆ. ಇಲ್ಲಿಂದ ಅವ್ರು ಏನು ಮಾಡ್ತಾರೆ, ಬಟ್ಟೆ ಒಗೆ ಆ್ಯಂಗಲ್ ಹಾಕೊಂಡು ಇಲ್ಲಿಂದ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಸೋಲಾರ್ ಎತ್ತಿ ಇಲ್ಲಿ ಬರೋಕ್ಕಾಗಲ್ಲ ಅವರು, ಇಲ್ಲಿಂದ ಇಷ್ಟು ಪ್ಯಾಸೇಜ್ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೋಲಾರ್ ನೀವು ಇಲ್ಲಿ ಹಾಕ್ತೀರಾ ಅಂದ್ರೆ ಅದಕ್ಕಿಂತ ಹೈಟಲ್ಲಿ ಟ್ಯಾಂಕ್ ಇರಬೇಕು. ಹಾಂ, ಹೈಟ್ ಇದೆ ಅದು, ಅದಕ್ಕಿಂತ 5 ಅಡಿ ಹೈಟ್ ಇದೆ ಅದು, ಯಾಕಂದ್ರೆ ನೀರು ಪ್ರೆಸರ್ ಬಿಡ್ಬೇಕು ಅದಕ್ಕೆ. ಸೋಲಾರ್ ಟ್ಯಾಂಕ್ ಅಂದ್ಬಿಟ್ಟು ಅದು ಸಪ್ರೇಟ್ ಬರುತ್ತೆ, ಸಪ್ರೇಟ್ ಮಾಡಿದ್ವಿ ನಾವು. ಸರ್, ಇದು ನೀರು ಹೋಗಕ್ಕೆ ತಳಗಡೆ ಮಳೆ ನೀರು ಹೋಗಕ್ಕೆ, ಮೋಲ್ಡಿಂದ ನೀರು ಹೋಗಕ್ಕೆ ಅಲ್ಲೊಂದು ಪೈಪ್ ಕೊಟ್ಟಿದೀವಿ, ಇಲ್ಲಿ ಒಂದು ಕೊಟ್ಟಿದೀವಿ. ಹಾ, ಇಲ್ಲೇ ಇದೆ ನೋಡಿ ಸರ್, 4-16 ಸರ್ ಔಟ್ರು, ಒಳಗಡೆ 4-12. ಇದು ಡಬಲ್ ರಿಂಗ್ ನೋಡಿ, ಇಲ್ಲೊಂದು ರಿಂಗ್ ಬರುತ್ತೆ, ಇಲ್ಲೊಂದು ರಿಂಗ್ ಬರುತ್ತೆ. ಡಬಲ್ ರಿಂಗ್ ಅಂದ್ರೆ ಅದು ಗ್ರಿಪ್ ಬರಲ್ಲ ಸರ್. ಈಗ ಸೆಂಟ್ರಲ್ಲಿ ಇದು ಕೊಟ್ಟಿದ್ವಲ್ಲ, ಇದು ಗ್ರಿಪ್ ಹೋಗ್ಬೇಕಲ್ವಾ? ಕೆಲವು ನಾವು ಮೆಟ್ರ ಕೆಲವು ಜನ ಮಾಡಿಸ್ತಾರೆ ಓನರ್ಗಳು, ಅವ್ರಿಗೇನು ಗೊತ್ತಿರಲ್ಲ, ಕಮ್ಮಿ ಬಜೆಟ್ ಅಲ್ಲಿ ಆಗ್ಬೇಕು, ಕಮ್ಮಿ ಬಜೆಟ್ ಅವ್ರ ಮನೆ ಕಟ್ಬೇಕು ಅಂತಾರೆ. ಒಂದು 2 ರಿಂಗ್ ಕುಡಿಯಬಹುದು, ಒಂದೇ ರಿಂಗ್ ಕುಡಿತಾರೆ. ಹಾ, 1 ರಿಂಗ್ ಕುಡಿತಾರೆ, ಅಲ್ಲಿಗೆ ನಿಮ್ಗೆ 2 ಕೆಜಿ ಉಳಿದಿತ್ತು ಇಲ್ಲೇ. ಈ ತರ ನೀವು ಈಗ ನೋಡಿ, ಇಲ್ಲಿಂದ 4 ರಿಂಗ್ ಅಂದ್ರೆ ಇದು ಒಂದೊಂದು 1/2 ಕೆಜಿ ಹಾಕೊಂಡ್ರು ಅಲ್ಲೇ ನಿಮ್ಗೆ ದುಡ್ಡು ಉಳಿದೋಗುತ್ತೆ. ಇದನ್ನ ಉಳಿಯುತ್ತೆ ಈ ರೌಂಡ್ ಸರ್ಕಲ್ ಏನಿದೆಯೋ ಅಷ್ಟು ಉಳಿಯುತ್ತೆ. ಸೊ ಅದು ಉಳಿಸ್ಲಿಕ್ಕೆ ಅಂದ್ರೆ ಇದು ಫುಲ್ ರಿಂಗ್ ಸೇರಿ ಮಾಡಬಹುದು. ಹೌದು, ಎಲ್ಲ ಸೇರಿ ಒಂದ್ ನಾವು ಮಾಡಿಸೋದೇನು ಗೊತ್ತಾ ಸರ್, ಇದು ಲೈಫ್, ಇದಕ್ಕೂ ಗ್ರಿಪ್ ಸಿಗ್ಬೇಕು. ಹೌದೌದು, ಈಗ ನೀವು ಮಾಡಿರೋದ್ರಿಂದ ಇದು ಆಲ್ ರೌಂಡ್ ನಾವು ಇದನ್ನ ಹಾಕಿದ್ವಿ ಅಂದ್ರೆ ಇದು ಆ ಕಡೆ ಈ ಕಡೆ ಜರಗ್ಬಾರ್ದಂತ ರಿಂಗ್ ಹಾಕಿದೀವಲ್ವಾ? ಪ್ಲಸ್ ಇದು ಇದಕ್ಕೂ ಜರಗ್ಬಾರ್ದು, ಇದು ಹಿಂಗ್ ಬರ್ಬಾರ್ದು. ಯೂಶುವಲ್ ನಾನ್ ನೋಡಿರೋ ಮಟ್ಟಿಗೆ 1 ರಿಂಗ್ ಹೊಡಿತಾರೆ. ಹಿಂಗೆ ಹೌದು, ಒಂದ್ ರಿಂಗ್ ಮಾಡ್ಕೊಂಡ್ ಬಟ್ ಇದು ನಾನು ಸ್ಪೆಷಲ್ ಡಬಲ್ ರಿಂಗ್ ಹಾಕ್ತಿರೋದು.
ಬಟ್ ಚೆನ್ನಾಗಿದೆ ಇದು ಸ್ವಲ್ಪ ಮೀಟರ್, ಯಾಕಂದ್ರೆ ಇದು ಕಂಟಿನ್ಯೂ ಹೋಗುತ್ತೆ ಸರ್, ಪಿಲ್ಲರ್ ಶೇಕ್ ಆಗಲ್ಲ, ಒಂದು ಪಿಲ್ಲರ್ ಜಾಸ್ತಿ ವೇರಿಯೇಷನ್ ಬರಲ್ಲ, ಶೇಕ್ ಆಗಲ್ಲ, ಅವಾಗ ಏನಾಗುತ್ತೆ ಡಬಲ್ ರಿಂಗ್ ಇರೋದ್ರಿಂದ ಎಲ್ಲಾ ಸ್ಟ್ರೆಂತ್ ಬರುತ್ತೆ ನಮ್ಗೆ. ಸೊ ಸ್ಟಾರ್ಟಿಂಗ್ ಇಂದ ಮೇಲ್ಗಡೆ ಹಿಂಗೆ ಹಾಕೋದು, ಹಿಂಗೆ ಬಂದಿರೋದೆಲ್ಲ. ಯಾಕೆ ನೋಡಿ ಇದನ್ನೆಲ್ಲ ಗೊತ್ತಾಗಲ್ಲ ಅವ್ರಿಗೆ, ಯಾವ ಹೇಳ್ತಿದ್ದಲ್ಲ ಸರ್ ಹೆಂಗ್ ಬೇಕಾದ್ರೆ ಯಾಮಾರಿಸ್ಬೋದು ನಾವು, ಯಾಕಂದ್ರೆ ಅವ್ರು ಕೊಟ್ಟಿರೋದು ನಂಬಿಕೆ ಮೇಲೆ ಕೊಟ್ಟಿರ್ತಾರೆ, ನಂಬಿಕೆ ಮೇಲೆ ನಾವು ಕೆಲಸ ಮಾಡಿ ಕೊಡ್ಬೇಕಾಗುತ್ತೆ. ನೋಡಕ್ ಲುಕ್ ಚೆನ್ನಾಗಿ ಕಂಡ್ರು ಬಂದ್ರೆ ನಾವ್ ಹಾಕ್ಸಿರೋ ನಿಮ್ಗೆ ಗೊತ್ತಾಗಿರ್ಲಿಲ್ಲ, ಬಸ್ಟ್ ಕಣ್ಣಾರೆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಯ್ತು ಈ ತರ ಮೆಟೀರಿಯಲ್ ಇದೆ ಬಿಲ್ಡಿಂಗ್ ಅಲ್ಲಿ ಅಂತ. ಈಗ ರಾಡು ಅಷ್ಟೇ, ಹಾಕಿದೀನಿ ಸರ್, ಅವ್ರು ನೋಡೋದೇನು ಗೊತ್ತಾ, ಬಿಲ್ಡಿಂಗ್ ಫಿನಿಶ್ ಆದ್ಮೇಲೆ ಕೇಳ್ತಾರೆ, ಬೇರೆಯವ್ರು ಬಂದು ಕೇಳ್ತಾರೆ ಯಾವ ತರ ಹಾಕಿದ್ರಿ ಅಂತ, ನಮಗ್ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ ಅವ್ರು ಕೇಳ್ತೀವಿ, ಅಗ್ರಿಮೆಂಟ್ ಅಲ್ಲಿ ಬರ್ಸಿರ್ತೀವಿ ನಾವು ಅದಕ್ಕೆ ಅಂತ, ಈ ತರ ಹಾಕ್ತಿವಿ ಮೋಲ್ಡ್ ಗೆ ಈ ತರ ರಾಡ್ ಹಾಕ್ಸ್ತಿವಿ, ಆಮೇಲೆ ನಾವು ಯಾವ ತರ ಡಿಸ್ಟ್ರಿಬ್ಯೂಷನ್ ಮೋಲ್ಡ್ ಅಲ್ಲಿ 6 inches ಹಾಕ್ತೀವಿ ನಾವು, ಕೆಲವು ಜನ 8 inches ಹಾಕ್ತಾರೆ, 10 inches ಹಾಕ್ತಾರೆ ಡಿಸ್ಟ್ರಿಬ್ಯೂಷನ್, ನಾವು ಹಾಕೋದು 6x6 ಮೋಲ್ಡ್ ಅಳತೆ ನಾವು ಬರೋದ ಮೇಲೆ ಸ್ಕ್ವೇರ್ ಬರುತ್ತಲ್ಲ ಮೋಲ್ಡ್ ಮೇಲೆ, ಅದು 6x6 ಹಾಕ್ತಿವಿ. ಹತ್ರ ಇದ್ದಷ್ಟು ಬಿಗಿ ಜಾಸ್ತಿ. ಈಗ ಕೆಲವು ಜನ ಮೋಲ್ಡ್ ಮೇಲೆ ಹೋದ್ರೆ ಹಿಂಗೆ ಜಂಪ್ ಹೊಡಿಯುತ್ತೆ, ಹಿಂಗೆ ಹೊಡೆದ್ರೆ ಜಂಪ್ ಹೊಡಿಯುತ್ತೆ, ಸೌಂಡ್ ಹೊಡಿಯುತ್ತೆ, ಅದು ಸೌಂಡ್ ಏನಕ್ಕೆ ಬರುತ್ತೆ ಅಂದ್ರೆ ಅದೇ ಡಿಸ್ಟ್ರಿಬ್ಯೂಷನ್ ಹೆಚ್ಚು ಕಮ್ಮಿ ಹಾಕಿರ್ ಮಾತ್ರ ಆತರ ಆಗುತ್ತೆ. ಮೋಲ್ಡ್ ತಿಕ್ನೆಸ್ ಎಷ್ಟಿರುತ್ತೆ? 6 inches ಬರುತ್ತೆ ಸರ್ ತಿಕ್ನೆಸ್. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎಲ್ಲ 6 inches ಬರೋದು. ಸೈಜ್ ಚಿಕ್ಕದಂದ್ರೆ ಲಾಸ್ಟ್ ಫ್ಲೋರ್ ಸರ್ ಅದು. ಈಗ ನಮಗೆ ಸಾಕು, 3 ಫ್ಲೋರ್ ಮೇಲೆ ನಮ್ಗೆ ಆಯ್ತು, ನಮ್ಗೆ ಅದ್ರ ಮೇಲೆ ಶಕ್ತಿ ಇಲ್ಲ. ಅವಾಗ 5 inches, ಇದು ಕರೆಕ್ಟ್ ಆಗಿ 5 inches ಬಂದ್ಬಿಟ್ರೆ ಸರಿ ಹೋಗುತ್ತೆ. ನಾವು ಹಾಕೋದು ತಳಗಡೆ ಮೇಲ್ಗಡೆ ಎಲ್ಲ ನಾವು ಹಾಕೋದು 6. ಎರಡು 6 inches ಹಾಕೋದು ನಾವು. ತುಂಬಾ ಮೇಲ್ ಹೋದಂಗೆ 5 inches ಸಾಕು, ತುಂಬಾ ವೆಯ್ಟ್ ಆಗುತ್ತೆ ಅಂತ. ವೆಯ್ಟ್ ಆಗುತ್ತೆ ಅಂತ ಇದು ಮಾಡ್ತಾರೆ. ನಾವು ಹಾಕೋದು 5.5 ಹಂಗ್ ಬರ, ಕೆಲವು ಜನ 5.5 ಹಂಗ ಹಾಕ್ತಾರೆ. ನಾವು 6 inches ಹಾಕಿದ್ರೆ ಕರೆಕ್ಟ್ ಆಗಿ 5.5 ಬರೋದು ನಿಂದಿರುತ್ತೆ, ತಿಳಿ ಎಲ್ಲ ಹೋಗುತ್ತೆ ಮೇಲ್ಗಡೆ. ತಟ್ತಿವಿ ಜಾಸ್ತಿ ನೀರ್ ಹಾಕಿರ್ತೀವಿ, ತಟ್ಟಿದ ಮೇಲೆ 5.5 inches ಸಿಗುತ್ತೆ, ಪಕ್ಕ 6 inches ಹಾಕ್ತಿವಿ ನಾವು. ಎಷ್ಟು ಸಿಮೆಂಟ್ ಯೂಸ್ ಮಾಡ್ತಾರೆ? ಈ 15 into 50 ಮೂಟೆ ಸರ್, 50 ಮೂಟೆ ಎಕ್ಸಾಕ್ಟ್. ಯೂಶುವಲ್ ನಾನು ಕೇಳಿದ ಮಟ್ಟಿಗೆ ಅದೇ ಒಂದು 30-40 ಸೈಡ್ಗೆ 100 ಮೂಟೆ, ಅದು ಇನ್ನೂ ಜಾಸ್ತಿ ಹೋಗ್ಬೋದು ಕಮ್ಮಿ ಹೋಗ್ಬೋದು. ಯಾಕೆ 50 ಮೂಟೆ ಅಂತ ಹೇಳಿದ್ನಂದ್ರೆ, ಇದು ಬೀಮ್ಸ್ ಜಾಸ್ತಿ ಬಂದ್ರೆ ಜಾಸ್ತಿ ತಗೊಳತ್ತೆ, ಒಂದು ಬೀಮ್ಸ್ ಕಮ್ಮಿ ಬಂದ್ರೆ ಏನ ಕಮ್ಮಿನೇ ಆಗ್ಬೋದು. ಒಂದು ನಾವು ಆಕ್ಚುಲಿ ಅದನ್ನ ಎಕ್ಸಾಕ್ಟ್ ಏನ್ ಬೇಕೋ ಅದು ಮಾತ್ರ ಹಾಕಿರ್ತೀವಿ ನಾವು, ರೇಷಿಯೋ ಏನಿದೆಯೋ ಅದಾಗ್ತೀರಾ? ಅದಾಗ್ತೀವಿ ನಾವು. ಸೊ ಬಟ್ ಅದು ಬೀಮ್ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ತಗೊಳತ್ತೆ, ಕಮ್ಮಿ ಇದ್ರೆ ಕಮ್ಮಿ ತಗೊಳತ್ತೆ. ನಾವ್ ಈಗ ನೋಡಿ ಅಲ್ಲಿಂದ ಕನ್ಸಲ್ಟ್ ಬೀಮ್ಗಳು ಬರ್ತವೆ, ಈಗ ಡೈರೆಕ್ಟ್ ಬೀಮ್ಗಳು ಬರ್ತವೆ, 5 ಬೀಮ್ ಇರೋದು ಬಿಂದ ಸ್ವಲ್ಪ ಸಿಮೆಂಟ್ ಜಾಸ್ತಿ ತಗೊಳತ್ತೆ. ನಮ್ಗೆ ಇದು ಹೋಗಿರೋದು 60 ಮೀಟರ್ ಹೋಗಿ. ಯಾವ ಸಿಮೆಂಟ್ ಯೂಸ್ ಮಾಡ್ತೀರಾ? ಬಿರ್ಲಾ ಸೂಪರ್ ಸರ್, ಎಲ್ಲ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಕಟ್ಟಡದಿಂದ ಮೋಲ್ಡ್ ವರ್ಗ ಬಿರ್ಲಾ ಸೂಪರ್, ಪ್ಲಾಸ್ಟಿಕ್ ಮಾತ್ರ 43 ರಾಮ್ಕೋ, 43 ಗ್ರೇಡ್ ಪ್ಲಾಸ್ಟಿಕ್ ಮಾತ್ರ ರಾಮ್ಕೋ ಯೂಸ್ ಮಾಡ್ತೀವಿ. ಕಟ್ಟಡ ಮೋಲ್ಡ್ ಎಲ್ಲ ಬಂದು ಬಿರ್ಲಾ ಸೂಪರ್ ಸರ್. ಇಲ್ಲ ಸರ್, ಈಗ ಕಟ್ಟಡ ಮೇನ್ ಅಲ್ವಾ, ಗೋಡೆ ಬಿಗಿ ಬರ್ಬೇಕಾಗಿರೋದು ಅಲ್ಲಿ, ಕಟ್ಟಡ ಕಾಂಕ್ರೀಟ್ ಮೇನ್ ನಮ್ಗಿರೋದು. ಮೇಲೆ ಪ್ಲಾಸ್ಟಿಕ್ ಮಾಡೋದ್ರಿಂದ 43 ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನೀರು ಸ್ವಲ್ಪ ಕ್ಯೂರಿಂಗ್ ಲೇಟ್ ಆಗಿ ಜಾಸ್ತಿ ದಿನ ತಗೊಳ್ಳಿ ಅಂದ್ಬಿಟ್ಟು 43 ಯೂಸ್ ಮಾಡ್ತೀವಿ. ಕ್ರ್ಯಾಕ್ ಬರಲ್ಲ, ಜಾಸ್ತಿ ದಿನ ಲೈಫ್ ಬರಲಿ ಅಂತ 43 ಜಾಸ್ತಿ ನೀರು ತಗೊಳತ್ತೆ ಅಂತ ಅದನ್ನ ಮಾಡ್ತೀವಿ ಯೂಸ್. ಇನ್ನು ಮಿಕ್ಕಿದೆಲ್ಲ 53 ಯೂಸ್ ಮಾಡಿ ಸರ್, ಫುಲ್ ಎಂಸ್ಟ್ಯಾಂಡ್ ಯೂಸ್ ಮಾಡಿರೋದು ಸರ್. ಎಂಸ್ಟ್ಯಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಮರಳು ಬಂದ್ಬಿಟ್ಟು 1 ಲಕ್ಷ ಹೇಳ್ತಾರೆ, ಕಾಸ್ಟ್ಲಿ ಮರಳು. ಈಗ ಮಿಡ್ಲ್ ಕ್ಲಾಸ್ ಅವ್ರ, ನಾವು ಚದರ 2 ಲಕ್ಷ ಕೊಟ್ಟಿ ಅಂದ್ರೆ ಕೊಡಲ್ಲ, ಅವ್ರಿಗೆ ಕಂಫರ್ಟಬಲ್ ಆಗಿರ್ಬೇಕು, ಮನೇನ ನೀಟಾಗಿ ಬರ್ಬೇಕು. ಏನ್ ಸಮಸ್ಯೆ ಆಗೋದು, ಈಗ ಮುಂಚೆ ಹಿಂದೆಲ್ಲ ಮರಳಲ್ಲಿ ಯೂಸ್ ಮಾಡ್ತಾರೆ, ಇವಾಗೆಲ್ಲ ಆಲ್ಮೋಸ್ಟ್ ಎಂಸೆಂಟ್ ಅಲ್ಲೇ ಕಟ್ತಾರೆ. ನಾನು ನೋಡಿದ ಮಟ್ಟಿಗೆ ಎಂಸೆಂಟ್ ಯೂಸ್ ಮಾಡೋದು, ಏನೋ ಮೋಲ್ಡ್ ಗೆ ಇವಾಗ ಕೆಲವರು ಮರಳು ಯೂಸ್ ಮಾಡ್ತಾರೆ ಅಂತ ಅಂತಾರೆ, ಅಷ್ಟು ಗೊತ್ತಿಲ್ಲ. ಬಟ್ ಏನ್ ಸಮಸ್ಯೆ ಇಲ್ವಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ? ಸರ್ ಇದರಲ್ಲಿ 3 ತರ ಇದೆ, ಇದರಲ್ಲಿ ಎಂಸೆಂಟ್ ಅಲ್ಲಿ 3 ತರ ಇದೆ. ಒಂದು ವಾಟರ್ ವಾಶ್ ಇದೆ, ಒಂದು ಏರ್ ವಾಶ್ ಇದೆ, ಒಂದು ಮಾಮೂಲಿ ಇದೆ ಡಸ್ಟ್ ತರ. ನಾವು ತಗೋಬೇಕಾಗಿದ್ದು ಟ್ರಿಪಲ್ ವಾಶ್, ಮೂರು ಸಲ ವಾಶ್ ಮಾಡೋದು. ಅದು ಮೋಲ್ಡ್ ಮೋಲ್ಡ್ ಬರುತ್ತೆ, ದಪ್ಪ ಬರುತ್ತೆ ಮೋಲ್ಡ್, ಥಿಕ್ನೆಸ್ ರಾಡ್ ರಾಡ್ ತರ ಬರುತ್ತೆ, ಅದು ಒಂದು ಲೋಡ್. ಆಮೇಲೆ ಅದರಲ್ಲಿ ಸಿಂಗಲ್ ವಾಶ್ ಬರುತ್ತೆ, ಅದೊಂದು. ಅವೆರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಣ್ಣ ಇರುತ್ತೆ, ದಪ್ಪದ ಒಂದು ಲೋಡ್, ಸಣ್ಣ ಒಂದು ಲೋಡ್, ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ. ಮರಳ ಅವಶ್ಯಕತೆ ಇಲ್ಲ, ಮರಳು ಯೂಸ್ ಮಾಡ್ಬೋದು, ಬಟ್ ಆ ರೇಟ್ ತಂದು ಮಾಡೋಕ್ಕಾಗಲ್ಲ. ಕಮ್ಮಿ ಇತ್ತಂದ್ರೆ ಬ್ಲೂ ಪ್ಲಾಸ್ಟಿಂಗ್ ಎಂಪ್ರಿಂಟ್ ಸರ್, ಅದು ಪ್ಲಾಸ್ಟಿಂಗ್ ಸ್ಟ್ಯಾಂಡ್ ಬಂದು ಬರುತ್ತೆ, ಸಪ್ರೇಟ್ ಬರುತ್ತೆ, ಅದು ಯೂಸ್ ಬೇರೆ. ಕಟ್ಟಡಕ್ಕೆ ಸಪ್ರೇಟ್ ಬರುತ್ತೆ, ಪ್ಲಾಸ್ಟಿಂಗ್ ಸಪ್ರೇಟ್ ಬರುತ್ತೆ, ಮೋಲ್ಡ್ಗೂ ಸಪ್ರೇಟ್ ಬರುತ್ತೆ, 3 ತರ ಇದೆ ಅದರಲ್ಲಿ, 3 ಯೂಸ್ ಮಾಡ್ತೀವಿ ನಾವು. ಹ್ಞೂ ಸರ್, ಈಗ ಬಡವ್ರು ಬದುಕರು ಹೆಂಗ್ ಬದುಕಿಸ್ತಾರ, 1 ಲಕ್ಷ ಮರಳಿಗೆ ಹಾಕ್ಬಿಟ್ರು ನಾವು ಬದುಕೋದು ಹೆಂಗೆ ಸರ್? ಮರಳು ಕಾಸ್ಟ್ಲಿ ಇದೆ, ಬದುಕೋದು ಹೆಂಗೆ? ನಾವು ಈಗ ನಡೀತಿರೋದು ಏನು ನಡೀತಿದೆ ಮಾರ್ಕೆಟಿಂಗ್ ಅದು ಇದೆಯಾ? ಈಗ ನಾವು ಇದನ್ನು ಮರಳು ಯೂಸ್ ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ಮನೆ ಕಟ್ತೀವಲ್ಲ, ಅವ್ರಿಗೆ ಯೂಸ್ ಮಾಡ್ತೀವಿ. ಮೋಲ್ಡ್ ಅರ್ಧ ಎಂಸ್ಟ್ಯಾಂಡ್ ಬೇಕಂದ್ರೆ ಅವ್ರು ತರಿಸ್ಕೊಟ್ರೆ ಮರಳು ಅರ್ಧ ಹಾಕ್ತಿವಿ, ಎಂಸ್ಟ್ಯಾಂಡ್ ಅರ್ಧ ಹಾಕ್ತಿವಿ ಮೋಲ್ಡ್ಗೆ. ಪ್ಲಾಸ್ಟಿಂಗೇ ಮರಳು ಅರ್ಧ ಎಂಸ್ಟ್ಯಾಂಡ್ ಅರ್ಧ ಹಾಕ್ಬಿಟ್ಟು
ಲಾಸ್ಟಿಂಗ್ ಮಾಡ್ತೀವಿ, ಎರಡು ಯೂಸ್ ಮಾಡ್ತೀವಿ. ಹಂಗಾಗ್ಬಿಟ್ಟು ಲೋ ಬಜೆಟ್ ಸರ್. ಔಟ್ರ್ ಪೇಂಟ್ ಬಂದ್ಬಿಟ್ಟು ಅಪೆಕ್ಸ್, ಒಳಗಡೆದೆಲ್ಲ ಟ್ರ್ಯಾಕ್ಟರ್ ಮಷಿನ್. ಏಸು ಮಾಡ್ಬೋದು ಸರ್, ಕಮ್ಮಿ ಫುಲ್ ಲೋ ಲೆವೆಲ್ ಆಗುತ್ತೆ. ಹೈ ಲೆವೆಲ್ ಬಂದ್ಬಿಟ್ಟು ಇದಾಗುತ್ತೆ ಅಲ್ಟ್ರಾ ಅಪೆಕ್ಸ್ ಅಲ್ಟ್ರಾ. ನಾವು ಅಪೆಕ್ಸ್ ಮಾಡೋದ್ರಿಂದ ಮೀಡಿಯಂ ಲೋ ಬಜೆಟ್ ಮಿಡಲ್ ರೇಂಜ್ ಒಂದು, ಅವ್ರಿಗೂ ಸ್ವಲ್ಪ ದಿನ ಲೈಫ್ ಬರ್ಬೇಕು, ನಮಗೂ ಒಂದು ಹೆಸರು ಇರ್ಬೇಕು ಮೀಡಿಯಂ ಲೆವೆಲ್. ಅದು ಒಳಗಡೆ ಬಂದ್ಬಿಟ್ಟು ಟ್ರ್ಯಾಕ್ಟರ್ ಮಷನ್ ಪೇಂಟ್ ಮಾಡೋದು ಟ್ರ್ಯಾಕ್ಟರ್ ಮಷನ್. ಯಾಕಂದ್ರೆ ಕಲರ್ ಯಾವ ಸೆಲೆಕ್ಷನ್ ಮಾಡ್ತಾನೆ ಅದನ್ನ ನಾವು ಅದನ್ನ ಮ್ಯಾಚ್ ಮಾಡ್ಕೊಂಡು ಹೊಡೋದ್ರಿಂದ ಔಟರ್ ಎಲ್ಲ ಅಪೆಕ್ಸ್ ಹೊಡಿತೀವಿ ನಾವು. ಏಸ್ ಹೊಡಿಬೋದು, ನಮ್ಮ ಲೋ ಬಜೆಟ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದು ಲೈಫ್ ಇರಲ್ಲ, ನೀರು ಹಿಡ್ಕೊಂಡ್ ಮೇಲೆ ಏನಾಗುತ್ತೆ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಅದು ಟ್ರ್ಯಾಕ್ಟರ್ ಮಷನ್ ಮೀಡಿಯಂ ಸರ್ ಅದು. ಈಗ ಅಪೆಕ್ಸ್ ಹೆಂಗಿದೆ, ಅಪೆಕ್ಸ್ ಯಾವ ತರ ಇದೆ ಆತರ ಅದು ಮೀಡಿಯಂ. ಅತಿ ಲೋನು ಅಲ್ಲ ಅತಿ ಜಾಸ್ತಿನಲ್ಲ, ಒಂದು ಲೆವೆಲ್. ಅವ್ರಿಗೂ ನೋಡೋರ್ ಬಂದ್ ನೋಡಿ ಸಮಾಧಾನ ಇರ್ಬೇಕು, ನಮಗೂ ಸಮಾಧಾನ ಆಗಿರ್ಬೇಕು. ಅದರಿಂದ ನಾವು ಅದ ಲೆಕ್ಕಾಚಾರ ಮಾಡೋದು. ಸರ್ ಮಾಮೂಲಿ ಆಯಿಲ್ ಪೇಂಟ್ ಎಲ್ಲ ರೀಲಿಂಗ್ಸ್ಗೆ ಅವ್ರ ಕಲರ್ ಯಾವ್ದು ಹೊಡಿತಾರೆ ಅದು ಆಯಿಲ್ ಪೇಂಟ್ ಮಾಮೂಲಿ ಬಂದೇ ಬರುತ್ತೆ, ಅದೆಲ್ಲ ಹೊಡಿತೀವಿ. ಇದಕ್ಕೆ ಗೋಲ್ಡ್ ಕಲರ್ ಬರುತ್ತೆ, ಇದಕ್ಕೆ ಪ್ರೈಮರ್ ಹೊಡೆದಿರ ಸರ್. ಈಗ ಪ್ರೈಮರ್ ಆಲ್ರೆಡಿ ವೆಲ್ಡಿಂಗ್ ಮಾಡ್ತಾರಲ್ಲ, ವೆಲ್ಡಿಂಗ್ ಮಾಡಿದ ತಕ್ಷಣ ಪ್ರೈಮರ್ ಹೊಡೆದ್ ಬಿಡ್ತಾರ ಒಂದ್ ಕೋಟ್. ನೆಕ್ಸ್ಟ್ ಇನ್ನು ಅಲ್ಲೆಲ್ಲ ಸಿಮೆಂಟ್ ಬಿದ್ದಿರುತ್ತೆ, ಏನು ಗಲೀಜ್ ಬಿದ್ದಿರುತ್ತೆ ಎಲ್ಲ ಉಜ್ಜಿಬಿಟ್ಟು ಡೈರೆಕ್ಟ್ ಪೇಂಟ್ ಮಾಡ್ಬಿಡ್ತಾರ. ಅದರಿಂದ ಇದಕ್ಕೇನು ಟೆನ್ಷನ್ ಇಲ್ಲ ಸರ್. ನಾವು ಸ್ವಲ್ಪ ನೀಟ್ ಸ್ಕ್ವೇರ್ ಇರೋದ್ರಿಂದ ಎಲ್ಲ ನೀರು ಡ್ರಾ ಎಲ್ಲಾದ್ರೂ ಹೋಗಿ ನೀರು ನಿಂತ್ಕೊಳ್ಳೋದು ಆತರ ಎಲ್ಲ ಸರ್. ಅದಕ್ಕೆ ಅಂತ ನಾವೇನ್ ಮಾಡ್ತಾರೆ, ಕೆಲವು ಜನ ಕಟ್ ಪೀಸ್ ಕೊಡ್ತಾರೆ ಇಲ್ಲಿ ಇಲ್ಲಿ. ಈ ಕಟ್ ಪೀಸ್ ಕೊಡೋದ್ರಿಂದ ಇದು ಬಂದ್ಬಿಟ್ಟು ಇಲ್ಲಿ ಕಟ್ ಆಗುತ್ತೆ, ಇಲ್ಲಿ ಜಾಯಿಂಟ್ ಆಗ್ತಾರೆ. ಜಾಯಿಂಟ್ ಇಲ್ಲಿ ಮಳೆ ನೀರು ಬಿದ್ದ ನೀರು ಸೀದಾ ಅದ್ರೊಳಗೆ ಪೈಪ್ ಹೊಳಿಬೇಕಂದ್ರೆ ಇದ್ರೊಳಗೆಲ್ಲ ನೀರು ನಿಂತ್ಕೊಂಡಿರುತ್ತೆ. ಅವಾಗ ಏನಾಗುತ್ತೆ, ಅವಾಗಲೇನೇ ಇದು ಏಟ್ ಬೀಳೋದು. ಒಳಗಡೆ ನೀರು ಹೋದ್ರೆ ಇದು ತುಕ್ಕಿಡಿಯ ಚಾನ್ಸ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಸೆಂಟರ್ ಗ್ಯಾಪ್ ಕೊಡಲ್ಲ, ಸೆಂಟರ್ ಜಾಯಿಂಟ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಒಂದೇ ರಾಡ್ ಹಾಕ್ಸಿದೀವಿ ಅಲ್ಲಿಂದ ಅಲ್ಲಿಗಂಟ. ಇಲ್ಲೆಲ್ಲ ನೀಟಾಗಿ ನೋಡಿ, ಇಲ್ಲಿ ಈ ಫಿಲ್ ಆಗ್ತಿದ್ಯಲ್ಲ ನೋಡಿ, ಇದೆ ಎಲ್ಲೇನೋ ಒಂದು ಸ್ವಲ್ಪ ಗ್ಯಾಪ್ ಇದೆ ನೋಡಿ. ಮೇನ್ ಜಾಯಿಂಟ್ ನಮಗೆ ಇಂಪಾರ್ಟೆಂಟ್, ಜಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ಏನು ಕಾಣುತ್ತೆ ನೋಡಿ. ಹಾ, ಜಾಯಿಂಟ್ ಎಲ್ಲ ಕವರ್ ಮಾಡ್ತೀವಿ. ಇಲ್ಲಿ ಜಾಯಿಂಟ್ ಹಾಕ್ತಿವಲ್ಲ, ಸ್ವಲ್ಪ ಏನನ್ನ ಅಲ್ಲಿ ಹಾಕಿರೋ ಹತ್ರ ಇಲ್ಲಿ ಹಾಕ್ತಿವಿ, ಜಾಸ್ತಿ ವೇಸ್ಟೇಜ್ ಬರುತ್ತೆ ನಮಗೆ. ಇಲ್ಲೇನು ವೇಸ್ಟೇಜ್ ಬರಲ್ಲ ಅವಾಗ, ನಮಗೆ ನೀಟಾಗಿ ಕಾಣುತ್ತೆ ಒಂದೇ ಲೆಂತ್ ಇರೋದ್ರೆ. ನೀರು ಹೋಗಲ್ಲ ಸರ್, ಮ್ಯಾನೇಜ್ ಮಾಡ್ಬೇಕು ನಾವು. ಒಳಗಡೆ ಮಳೆ ನೀರು ತಿಂದು ಬಿಡುತ್ತೆ ಅಲ್ಲ, ಉಪ್ಪು ನೀರು ತರ ಬರುತ್ತಲ್ಲ ಮಳೆ ನೀರು, ತಿಂದು ಬಿಡುತ್ತೆ ಸರ್ ಕೆಬ್ಬಣನ ಜಾಸ್ತಿ. ಈಗ ಅವ್ರ ಓನರ್ಗೆ ಏನು ಗೊತ್ತಿರುತ್ತೆ, ನೀವು ದುಡ್ಡು ಕೊಟ್ಟಿರ್ತೀವಿ ನಾವು ತಗೊಂತೀವಿ, ಅದು ಹೇಳಿದ್ವಲ್ಲ ರಾಡು, ಅದು ಟೋಲ್ ಹಾಕು ಕಟ್ಬೋದು ನಾವು. ಓನರ್ ಓನರ್ ತಗೊಂಡಾಗ ಅವ್ರಿಗೊಂಥರ ಭಯ ಇರುತ್ತೆ, ಕಮ್ಮಿಗಾದ್ರೆ ಸಾಕಪ್ಪ ಕಮ್ಮಿಗಾದ್ರೆ ಸಾಕಪ್ಪ ಅಂತಾರೆ. ಟೋಲ್ ಹಾಕಿ ಕಟ್ಟಿರ್ಬೋದು ಅಂತ ಹೇಳ್ತಾರೆ ಮೇಸ್ತ್ರಿಗಳು. ಮೆಟೀರಿಯಲ್ ಎಲ್ಲ ಉಳಿಸ್ಕೊಂಡು ಹೋಗ್ತಾರೆ. ನಾವು ಈಗ ಕೊಟ್ಟಿರೋದು ಬಜೆಟ್ ತಕ್ಕನಂಗೆ ಕೆಲಸನ ತಕ್ಕನಂಗೆ ಇರ್ಬೇಕು. ಯಾರು ನಾಲ್ಕು ಜನ ಬಂದು ಕೇಳಿದ್ರು, ಅವ್ರು ನಾವು ತೋರಿಸ್ಬೇಕು ಯಾವ ಕೆಲಸ ಹೆಂಗ್ ಮಾಡಿದ್ರು ಅಂತ. ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ, ಅವ್ರಿಗೆ ಗೊತ್ತಿರಲ್ಲ. ನಾವು ಒಂದು ಬಿಲ್ಡಿಂಗ್ ಎಕ್ಸಾಂಪಲ್ ತೋರಿಸ್ತೀವಿ ಅವ್ರಿಗೆ, ಈ ತರ ಇದೆ ನೋಡಿ ಸರ್, ಈ ತರ ನಾವು ಕೆಲಸ ಮಾಡಿದ್ವಿ, ಇದು ನೋಡಿ ಈ ತರ ಬರುತ್ತೆ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಅವ್ರಿಗೆ ಒಂದು ಎಕ್ಸಾಂಪಲ್ ಬರುತ್ತೆ, ಈ ತರ ಎಲ್ಲ ಮಾಡ್ಬೋದಾ, ಈ ತರ ಮಾಡಿಸ್ತಾರೆ. ಈಗ ಎಷ್ಟು ಸೂಕ್ಷ್ಮವಾಗಿ ಸರ್ ಇದರಲ್ಲಿ ನೋಡಿ, ಇದ್ರಲ್ಲಿ ನಿಮ್ ಥಿಕ್ನೆಸ್ ಗೊತ್ತಾಗಲ್ಲ. ಹೌದೌದು, ಇದ್ರ ಥಿಕ್ನೆಸ್ ಗೊತ್ತಾಗಲ್ಲ ಓನರ್ಗಳಿಗೆ. ಇದು 14 ಗೇಜ್ ಹೆಂಗ್ ಹೊಡೆದ್ರೆ 16 ಅದರಲ್ಲಿ ಗೇಜ್ ಯಾವ ತರ ಅಂದ್ರೆ ಉಲ್ಟಾ ತರ, ಅದು 14 ಅಂದ್ರೆ ಜಾಸ್ತಿ ಬರುತ್ತೆ, 16 ಅಂದ್ರೆ ಕಮ್ಮಿ ಬರುತ್ತೆ. ಆತರ ಇರುತ್ತೆ. 16 ಅಂದ್ರೆ ತುಂಬಾ ಕಡಿಮೆ ಥಿಕ್ನೆಸ್, ಕಡಿಮೆ ಬರುತ್ತೆ. 14 ಅಂದ್ರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬರುತ್ತೆ ನೋಡಿ, ಸೌಂಡ್ ಬರಲ್ಲ ಇನ್ ನೋಡಿ, ಸೌಂಡ್ ಬರುತ್ತೆ. ಇದು 16 ಔಟ್ ಸೈಡ್ 14 ಯೂಸ್ ಮಾಡಿದ್ರೆ ಇದೆ. ಹೌದು, ಯಾಕಂದ್ರೆ ನೋಡಕ್ಕೂ ಕೆಲಸ ನೀಟಾಗಿ ಕಾಣ್ಬೇಕು ಅವ್ರಿಗೆ. ಹಂಗಾಗಿ ಚಿಮ್ನಿನ ಇಕ್ಕೋಬೋದು, ಅವ್ರಿಗೆ ಚಿಮ್ನಿ ಇಕ್ಕಕ್ ಶಕ್ತಿ ಇಲ್ಲ. ನಾವು ಮಾಮೂಲಿ ಸಾಕು, ಗ್ಯಾಸೇ ಸಾಕು ನಮ್ಗೆ, ಚಿಮ್ನಿ ಇಕ್ಕಕ್ ಆಗಲ್ಲ ನಮ್ಗೆ. ಫ್ಯಾನ್ ಇಕ್ಕೋಬೋದು, ಅಡ್ಜಸ್ಟ್ ಫ್ಯಾನ್ ಒಳಗಡೆಯಿಂದ ಇಕ್ಬೇಕು ಅಡ್ಜಸ್ಟ್ ಫ್ಯಾನ್. ಕಿಚನ್ ಗೆ ಕಿಟಕಿ ಸರ್, ಇದು ಇರೋ ಜಾಗ ಇಷ್ಟು ಸರ್. ಹೌದು, ಇಷ್ಟರಲ್ಲಿ ನಾವು ಏನ್ ಮಾಡ್ಬೇಕು, ಮನೆಗೂ ಕಂಫರ್ಟ್ ಆಗಿ ಇರ್ಬೇಕು, ಒಳಗ್ ಕತ್ಲೇನು ಕಾಣಬಾರ್ದು ಅವ್ರಿಗೆ, ಸುತ್ತಲೂ ಜಾಗ ಬಿಟ್ಟಿದೀವಿ ಬೆಳಕು. ಹೌದು, ಈಗ ನಾವು ಜಾಗ ಬಿಡ್ಲಿಲ್ಲ ಅಂದ್ರೆ ಜಾಗ ನಾವು ಬಿಟ್ಟಂಗೆ ಕಾಣಿಸಲ್ಲ. 30 ಫುಟ್ ಎಲ್ಲ ಬರೋದು ಡಬಲ್ ಬೆಡ್ರೂಮ್ ಏನೇ, ಇದರಲ್ಲಿ ಡಬಲ್ ಬೆಡ್ರೂಮ್ ಏನೇ. ಬಟ್ ಏನ್ ಮಾಡ್ತೀವಿ, ಚಿಕ್ಕದಾಗಿ ಇರೋದ್ರಿಂದ ಜಾಗ ಚೆನ್ನಾಗಿ ಮಾಡಿದ್ರಿ, ಇರೋದನ್ನ ಚೆನ್ನಾಗಿ ಮಾಡ್ಬೇಕಲ್ಲ ಸರ್. ಡಬಲ್ ಬೆಡ್ರೂಮ್ ಏನ್ ಮಾಡೋದು ಈಗ, ಅದಕ್ಕೆ ಅದು ಸ್ವಲ್ಪ ಹಾಲ್ ದೊಡ್ಡದು ಬರುತ್ತೆ, ಇದು ಹಾಲ್ ಚಿಕ್ಕದು ಬರುತ್ತೆ. ಈಗ ನೋಡಿ, ಇಲ್ಲಿಂದ ಸೀದಾ ಹೋದ್ರೆ ಪೂಜೆ ರೂಮ್, ಅಲ್ಲಿ ಪೂಜೆ ರೂಮ್ ಹೆಂಗೆ ಕಾಣಿಸಲ್ಲ, ಅದು ಕಿಟಕಿ ಬಂದ ತಕ್ಷಣ. ಡಿಸೈನ್ ಗ್ಲಾಸ್ ಹಾಕ್ತಿವಿ ಅಲ್ಲಿ, ಒಳಗಡೆಯಿಂದ ಹೋದ್ರೆ ಮಾತ್ರ ನಮ್ಗೆ ಕಾಣುತ್ತೆ. ಟೈಲ್ಸ್ ಹಾಕ್ಲಿಕ್ಕೆ ರಫ್ ಮಾಡಿದ್ರೆ ಇದೆಲ್ಲ ಟೈಲ್ಸ್ ಬರುತ್ತೆ ಸರ್, ಅಲ್ಲಿಂದ ಎಲ್ಲಿಗಂಟ ಟೈಲ್ಸ್ ಬರುತ್ತೆ.
ಇಲ್ಲಿಂದ ನಮಗೆ ಮೆಟ್ಲಿಗೆ ಗ್ರಾನೈಟ್ ಬರುತ್ತೆ. ಮೆಟ್ಲು ಇದೆಯಲ್ಲ, ಮೆಟ್ಲಿಗೆ ಫುಲ್ ಗ್ರಾನೈಟ್ ಹಾಕ್ತೀವಿ ನಾವು. ಗ್ರಾನೈಟ್ ಬರುತ್ತೆ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದ್ಸತಿ ನೋಡಿ ನೀವು, ಅವಾಗ ನಿಮ್ಗೊಂದು ಗೊತ್ತಾಗ್ಬಿಡುತ್ತೆ ಯಾವ ತರ ಇದು ಬಂದಿದೆ ಪರವಾಗಿಲ್ವಾ, ಈ ತರ ಮಾಡಿಸ್ಬೋದಾ ಅಂತ ನಿಮಗೊಂದು 15-40 ತಗೊಂಡವರೆಲ್ಲ ಭಯ ಬೀಳ್ತಾರೆ. ಈಗ 30% ಅಲ್ಲಿ ಒಂದ್ ಮಾಡೋದಕ್ಕಿನ ಈಗ ಬನ್ನಿ ಸರ್, ಫ್ರಂಟ್ ಸೈಡ್ ಡಿಸೈನ್ ವ್ಯಾಲ್ಯೂಯೇಷನ್ ನೋಡಿ. ಇದಕ್ಕೆ ಸಿಂಪಲ್ ಆಗಿ ಈಗ ಸಿಂಪಲ್ ಆಗಿ ಹೆವಿ ಡಿಸೈನ್ ಮಾಡಿಲ್ಲ, ಹೆವಿನೇ ಮಾಡಿಲ್ಲ, ಯಾಕಂದ್ರೆ ಇದು ಪೇಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾ ಸರ್, ಇದೆಲ್ಲ ನಾವು ಓನಾಗೆ ಮಾಡಿರೋದು ಡಿಸೈನ್. ಹಿಂಗೆ ಮಾಡ್ಬೇಕಂತೆ ನಮ್ಗೆ, ಹೆಂಗ್ ಬೇಕ ಹಂಗ್ ಮಾಡಿರೋದು. ಅವ್ರ ಓನರ್ಗೆ ನಾವು ಅವ್ರು ಬಂದು ನೋಡ್ತಾರೆ ಚೆನ್ನಾಗಿರ್ಬೇಕಷ್ಟೇ. ನಾವು 4 ಜನ ಬಂದು ನೋಡಿದ್ರು ಚೆನ್ನಾಗೈತೆ ಅನ್ಬೇಕು. 15-40 ನೋಡಿ ಸರ್, ಈ ತರ ಬಂದಿದೆ ಮನೆ, ಕಂಫರ್ಟಬಲ್ ಆಗಿದೆ. ಒಳಗಡೆ ಎಲ್ಲ ನೋಡಿದ್ರಲ್ಲ, ಎಲ್ಲೂ ಕತ್ಲೆ ಇಲ್ಲ, ಎಲ್ಲೂ ಏನಿಲ್ಲ. ಬಾತ್ರೂಮು ದೊಡ್ಡದಾಗಿದೆ, ಕಿಚನ್ ದೊಡ್ಡದಾಗಿದೆ. ಇಲ್ಲಿ ಒಂದು ಕಾರ್ ನಿಲ್ಸ್ಕೋಬಹುದು ಸರ್, ಚಿಕ್ಕದು ಆಲ್ಟೋ ಕಾರ್ ನಿಲ್ಬೋದು ಸರ್. 13 ಬರುತ್ತೆ. 13 ಬರುತ್ತೆ. ಒಂದು ಬೈಕ್ ಒಂದು ಕಾರ್ ನಿಲ್ಲುತ್ತೆ ಸರ್ ಒಳಗಡೆ. ಓಕೆ ಸರ್, ಸರ್ ಬನ್ನಿ ಸರ್, ತೋರಿಸೋಣ. ಕಂಪ್ಲೀಟ್ ಆದ್ಮೇಲೆ ನೋಡಿ ಸರ್, ಇವಾಗ ನಿಮ್ಗೆ ಸುಮ್ನೆ ಬಂದು ಇದಾಗಿರೋದು. ಫುಲ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಇದು ಔಟ್ರು ಸರ್, ಹಿಂದೆಗಡೆ ಜಾಗ ಬಿಟ್ಟಿಲ್ಲ ನಾವು ನೋಡಿ. ಫುಲ್ ಹಿಂದೆಗಡೆ ಫುಲ್ ಫಿಲ್ಅಪ್, ಜಾಗ ಇಲ್ಲ ಅವ್ರದ್ದು. ಬಟ್ ಮನೇನು ಕತ್ಲೆ ಆಗ್ಬಾರ್ದು, ಆ ತರ ಮಾಡಿದ್ವಿ. ಓಕೆ ಸರ್. ಓಕೆ ಸರ್, ಹಾಂ ಸರ್, ಸಂತೋಷ ಅಂತ ಸರ್, ಯಾರ ಹೆಸರು ನಾಡಂಪನ ಪಳ್ಳೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್.